ಸೊ ಈಗ ತುಂಬ ಯೋಚನೆ ಬರೋರು ಯಾರಿಗ್ರಪ್ಪ, ಭಾಳ ಯೋಚನೆ ಮಾಡೋರು. ಕೈತಿ ಪ್ಲೀಸ್. ಓಕೆ, ನಿಮ್ ಬರಲ್ವಾ? ಬರ್ತಾನೆ, ಅವ್ರಿಗೆ ಬರ್ತಾನೆ, ನಿಮಗೆ ಬರ್ತಾನೆ. ಓಕೆ, ಸೊ ಈಗ ಯೋಚನೆ ಹೋಗ್ಲಿಕ್ಕೆ ಏನು ಮಾಡಬೇಕು? ನೀವು ಯೋಚನೆ ಮಾಡ್ಲಿಕ್ಕೆ ಏನು ಮಾಡ್ತೀರಾ? ಯೋಚನೆ ತಪ್ಸ್ಕೊಳ್ಳಿಕ್ಕೆ ಥಾಟ್ಸ್ ಅಬ್ಸರ್ವ್ ಮಾಡ್ತೀರಾ? ಇನ್ಯಾರು ಏನು ಮಾಡ್ತೀರಾ? ಹೌ ಟು ಎಸ್ಕೇಪ್ ಫ್ರಮ್ ಥಾಟ್ಸ್? ಮೆಡಿಟೇಷನ್. ಶೌಟೆಡ್ ಕಿಡ್ಸ್ ಮಕ್ಳಿಗೆ ಬಗ್ಗೆ ಯೋಚನೆಯಿಂದ ಹೋಗ್ಲಿಕ್ಕೆ ಏನೇನೋ ಮಾಡ್ತಾರೆ ಜನ, ರನ್ ಅವೇ ಫ್ರಮ್ ಥಾಟ್ಸ್ ಏನೇನೋ ಮಾಡ್ತಾರೆ. ನಿಮಗೊಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಅದು ಅಮೇರಿಕನ್ ಸೈಕಿಯಾಟ್ರಿ ಹಾಸ್ಪಿಟಲಲ್ಲಿ, ಲಾರ್ಜ್ ಹಾಸ್ಪಿಟಲ್, ವೆರಿ ಫೇಮಸ್. ದೇ ಡಿಡ್ ಎಕ್ಸ್ಪೆರಿಮೆಂಟ್. ದೇ ಮೇಡ್ ಪೀಪಲ್ ಟು ಸಿಟ್ ಇನ್ ಎ ಚೇರ್, 50 ಪೀಪಲ್, 50 ಜನ ಕೂತ್ಕೊಳ್ಳಿ ಹೇಳಿ ಚೇರ್ಲಿ. ಒಂದು ಕಂಡೀಷನ್, ದೇ ಶುಡ್ ನಾಟ್ ಡೂ ಎನಿಥಿಂಗ್, ಏನು ಮಾಡಬಾರ್ದು. ಓಕೆ, ಬಟ್ ಅವ್ರಿಗೆ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ, ಸ್ವಿಚ್. ಸ್ವಿಚ್ ಒತ್ತಿದ್ರೆ ಅವ್ರಿಗೊಂದು ಶಾಕ್ ಬರ್ತದೆ, ಶಾಕ್ ಹೊಡಿತದೆ. ನೀವು ಒಂದೇ ಕೆಲಸ ಮಾಡ್ಬೋದು, ಸ್ವಿಚ್ ಒತ್ತಬೇಕು ಇಲ್ಲ ಸುಮ್ಮನೆ ಕೂತ್ಕೋಬೇಕು. ಗೊತ್ತಾಯ್ತಾ? ಸ್ವಿಚ್ ಒತ್ತಬೇಕು ಇಲ್ಲ ಸುಮ್ಮನೆ ಕೂತ್ಕೋಬೇಕು. ಯಾರು ಎಷ್ಟು ಸಲ ಸ್ವಿಚ್ ಒತ್ತಿದ್ದಾರೆ ಅಂತ ಪ್ರಶ್ನೆ ಇದು ಮಾಡ್ತಾರೆ. ಈಗ ಒಂದು ಗಂಟೆ ಮಾಡಿದ್ವಿ, ಎಷ್ಟು ಜನ ಸ್ವಿಚ್ ಒತ್ತಿರ್ಬೋದು ಏನಾದರೂ ಐಡಿಯಾ ಇದೆಯಾ? ಶಾಕ್ ಬರ್ತದೆ. ಸೊ ಎನಿ ಐಡಿಯಾ? ಎಲ್ಲರೂ ಓದ್ತಾರೆ, ಅವ್ರಿಗೆ ಸುಮ್ಮನೆ ಕೂಗ್ಲೇ ಆಗಲ್ಲ, ತಲೆಯಲ್ಲಿ ಯೋಚನೆ ಬರ್ತಾವೆ. ಅದು ಯೋಚನೆ ತಪ್ಪಿಸ್ಕೊಂಡು ಸುಚ್ಚೋದು. ಯೋಚನೆ ತಪ್ಸ್ಕೊಳ್ಳಿಕ್ಕೆ ಸುಚ್ಚು ಓದ್ಕೊಳ್ಳೋದು, ಸುಚ್ಚು ಓದೋದು. ಅರ್ಥ ಇದೆಯಾ? ಎಲ್ಲರೂ ಅವನ ಟೆಕ್ನಿಕ್ ಇದೆ, ನೀವು ಸ್ವಿಚ್ ಅವ್ರಿಗೆ ಎಲೆಕ್ಟ್ರಿಕ್ ಶಾಕು. ನೀವು ಸ್ವಿಚ್ ಓದ್, ನೀವು ಏನು ಸ್ವಿಚ್ ಓದ್ತೀರಾ? ಯಾರು ಸ್ವಿಚ್ ಓದ್ತೀರಾ? ಯೋಚನೆ ಬಂದ್ಕೊಳ್ಳಿ, ಯಾರಿಗೆ ಗಲಾಟೆ ಮಾಡ್ತೀರಾ? ಯಾರು ಮಾಡ್ತೀರಾ? ಟು ಎಸ್ಕೇಪ್ ಫ್ರಮ್ ಥಾಟ್ಸ್ ನಾವು ಏನೇನೋ ಮಾಡ್ತೀವಿ ಲೈಫಲ್ಲಿ, ಗೊತ್ತಾ? ಆಲ್ಕೋಹಾಲಿಸಮ್ ಕುಡಿಯೋದು, ಟು ಎಸ್ಕೇಪ್ ಫ್ರಮ್ ಥಾಟ್ಸ್. ವರ್ಕೋಹಾಲಿಸಮ್ ಸಿಕ್ಕಾಬಿಟ್ಟು ಕೆಲಸ ಮಾಡೋದು, ಡಾಕ್ಟರ್ ಸಿಕ್ಕಾಬಿಟ್ಟು ಮಾಡಿ ಕೆಲಸ ಮಾಡೋದು, ಸಮಸ್ಯೆ ಎಲ್ಲ ಹಲ್ಲು ಎಲ್ಲ ಕಿತ್ತಾಗ್ಬಿಡ್ತಾರೆ. ಸೊ ಕೆಲಸ ಜಾಸ್ತಿ ಮಾಡೋದು, ನಿದ್ದೆ ಮಾಡೋದು, ಎಲ್ಲ ಟು ವೇ ಟು ಎಸ್ಕೇಪ್ ಫ್ರಮ್ ಥಾಟ್ಸ್. ಆಯ್ತಾ? ಸೊ ಅದಕ್ಕೆ ಹೇಳಿದ್ರು, ಒಂದು ಸೈಕಲ್ ಇವ್ರು ಹೇಳಿದ್ರು, ಮೆಡಿಟೇಷನ್ ಅಲ್ಲಿ ಒಬ್ಸರ್ವ್ ದಿ ಥಾಟ್ಸ್ ಅಂತ ಹೇಳಿದ್ರು. ಆಯ್ತಾ? ಲೆಟ್ ಅಸ್ ಒಬ್ಸರ್ವ್ ಥಾಟ್. ಈಗ ಥಾಟ್ಸ್ ಎಲ್ಲಿಂದ ಬರ್ತಾರೆ ಅಶ್ವಿನಿ? ಕೈ ಶೋ ಮಿ ವಿತ್ ಯೋರ್ ಹ್ಯಾಂಡ್, ವೇರ್ ಥಾಟ್ಸ್ ಆರ್ ಕಮಿಂಗ್ ಫ್ರಮ್? ಶೋ ಮಿ, ಶೋ ಮಿ ವಿತ್ ಯೋರ್ ರೈಟ್ ಹ್ಯಾಂಡ್. ಹಾಂ, ಲೆಟ್ಸ್ ಟಾಪ್ ನೋ, ಇಟ್ ಕಮ್ ದೇರ್ ಫ್ರಮ್ ವೇರ್ ಇಟ್ ಕಮ್. ಥಾಟ್ಸ್ ಎಲ್ಲಿಂದ ಬರ್ತದೆ? ಥಾಟ್ಸ್ ಎಲ್ಲಿ ಬರುತ್ತೆ ನಿಮಗೆ? ಕೈಯಿಂದ ತೋರಿಸಿ. ನಿಮ್ಗೆ ಯೋಚನೆಗಳು ಎಲ್ಲಿ ಬರ್ತವೆ? ಎಲ್ಲಿ ಬರ್ತವೆ? ಇಲ್ಲಿ ಬರ್ತವೆ ಅಲ್ವಾ? ಕರೆಕ್ಟ್, ಇಲ್ಲಿ ಬರ್ತವೆ. ಎಲ್ಲಿಂದ ಬರ್ತವೆ ಅದು? ಇಲ್ಲಿ ಬರ್ಬೇಕು, ಇಲ್ಲಿಂದ ಬರ್ಬೇಕು? ಮನ್ಸಲ್ಲಿದೆ, ಅಲ್ಲಿ ಡಬ್ ಡಬ್ ಆಗ್ತಾ ಇದೆ ಮನಸ್ಸು. ಏ, ಮನ್ಸಲ್ಲಿದೆ. ಸೊ ಎಲ್ಲಿದೆ ಮನಸ್ಸು? ಒಳಗಿದೆ, ಹೌದಲ್ಲ? ಇಲ್ಲಿ ಒಳಗೆ ಏನೋ ಇದೆಯಲ್ಲ, ಅವಳಗೆ ಏನಿದೆ ಡಾಕ್ಟ್ರೆ? ಮಿದುಳು ಇದೆ ಅಂತ ಹೇಳ್ತಾರೆ ಅವರು. ಅವ್ರ ಪಾಪ ಎಲ್ಲ ಮಿದುಳು ನೋಡ್ಕೊಂಡಿದೆ, ಯಾವ್ದೋ ಸತ್ಯ ಹಣದ ಮಿದುಳು ನೋಡಿದ್ದಾರೆ, ನಾವು ಬದುಕಿರೋ ಮಿದುಳು ನೋಡ್ತೇವೆ ನಾವು. ಆಯ್ತಾ? ಇನ್ನು ನೀವು ಏನು ಮಾಡಿ, ನಿಮ್ಮ ಅಟೆನ್ಷನ್ ಗಮನ ಒಳಗೆ ತಗೊಂಡೋಗಿ ಅಲ್ಲಿ, ಗಮನ ಅವ್ರು ಡಾಕ್ಟರ್ ಹೇಳಿದ ಮಾತು ನಂಬ್ಕೊಂಡು ಹೋಗ್ಬಿಡಿ. ನಿಮ್ಮ ಅಟೆನ್ಷನ್ ತಗೊಂಡೋಗಿ ಅಲ್ಲಿ ಒಳಗೆ, ಎಲ್ಲಿಂದ ಥಾಟ್ಸ್ ಬರ್ತದೆ ಅಲ್ಲಿಗೆ. ಓಕೆ, ಅಲ್ಲಿ ಏನು ಬರ್ತದೆ ನೋಡಿ, ಏನಿದೆ ನೋಡಿ. ಜಸ್ಟ್ ಟೇಕ್ ಯುವರ್ ಅಟೆನ್ಷನ್ ಟು ಸೋರ್ಸ್ ಆಫ್ ಥಾಟ್ಸ್. ರೈಟ್? ಹ್ಯಾಕ್ ತಗೊಳ್ತೀರಾ? ಕಣ್ಣು ಹೀಗೆ ಮಾಡ್ಕೊಳ್ಳಿ, ಬೇಕಾದ್ರೆ ಸ್ವಲ್ಪ ಕಣ್ಣು ಹೀಗೆ ಮಾಡಿ ಒಳಗೆ ಒಳಗೆ ಗಮನ ಒಳಗೆ ತಗೊಂಡು ಏನಾಗುತ್ತೆ ನೋಡಿ, ಏನಿದೆ ನೋಡಿ. ಟೇಕ್ ಯುವರ್ ಅಟೆನ್ಷನ್ ಟು ಇನ್ಸೈಡ್ ದಿ ಬ್ರೈನ್, ಇನ್ಸೈಡ್ ಯುವರ್ ಹೆಡ್ ಕ್ಯಾವಿಟಿ. ಮಿದುಳು ಅಲ್ಲಿ ಒಳಗೆ ಏನಿದೆ ನೋಡಿ. ಎಸ್ ಗಾಯತ್ರಿ, ಟ್ರೈ. ವಾಟ್ ಇಸ್ ಇನ್ಸೈಡ್? ಏನ್ರಿ ಮೇಡಮ್, ನಿಮ್ಮ ಹೆಸರು? ಶ್ರೀರಂಜನಿ. ಶ್ರೀರಂಜಿನಿ, ಏನಿದೆ ಅಲ್ಲಿ? ಏನಪ್ಪ ಇದೆ ನೋಡಿ, ನಾನು ಹೇಳಿ ಎಕ್ಸ್ಪ್ಲೇನ್ ಮಾಡಿ. ಅಲ್ಲಿ ಗಮನ ಕೊಡಿ, ಅಟೆನ್ಷನ್ ಕೊಡಿ, ಥಿಂಕ್ ಮಾಡಕ್ ಹೋಗ್ಬಿಡಿ. ಜಸ್ಟ್ ಲುಕ್ ದೇರ್, ವಾಟ್ ಇಸ್ ದೇರ್? ನೋಡಿ, ಅದನ್ನ ನೋಡಿ.
ಟ್ರಯಾಂಗಲ್. ನೋಡಿ, ಜಸ್ಟ್ ಅಬ್ಸರ್ವ್ ದೆ, ಜಸ್ಟ್ ಅಬ್ಸರ್ವ್ ದೆ ಅಂಡ್ ಟೆಲ್ ಮಿ. ಎಲ್ಲ ಕಂಡ್ಬಿಡಿ, ನಿಮ್ಗೇನು ಕಾಣ್ತಾ ಇಲ್ಲ ಒಳಗೆ? ಹಿಂದೆ ಅಲ್ರಿ, ಹಿಂದಕ್ಕೆ ಹೋಗ್ಬಿಡ್ರಿಪ್ಪ, ಅಲ್ಲಿಗೆ ಹೋಗ್ಬಿಡ್ರಿ, ನಾವು ಹೊರಗೆ ಹೋಗ್ಬಿಡ್ತೀವಿ, ಒಳಗೆ ಹೋಗಿ ಅಂತ ಹೇಳ್ತೇನೆ. ನಾನು ಒಳಗೆ ಅಲ್ಲಿ, ನೀವು ಒಳಗೆ ಒಂದು ಜಡೆ ಕಟ್ಲಿಕ್ಕೆ ಹೋಗ್ತದಲ್ಲ, ಒಳಗೆ ಹೋಗ್ರಿ, ಒಳಗೆ ಇಲ್ಲಿ ಒಳಗ್ರಿ, ಇಲ್ಲಲ್ರಿ, ಇದು 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 ಒಳಗೆ ಖಾಲಿ ಇತ್ತು. ಹಾ, ನಿಮ್ಮ ತಲೆ ಏನೈತ್ರಿ? ನನ್ನ ಮಕ್ಕಳ ಮುಖ ಅಲ್ ಅದು ನೆನಪು. ಎಕ್ಸ್ಪೀರಿಯನ್ಸ್ ವಾಟ್ ಇಸ್ ದೇರ್ ಇನ್ಸೈಡ್? ನಥಿಂಗ್. ನಥಿಂಗ್. ನಿಮ್ಗೆ ಎಕ್ಸ್ಪೀರಿಯನ್ಸಿಗೂ ಥಿಂಕಿಂಗ್ ವ್ಯತ್ಯಾಸ ಗೊತ್ತಿದ್ಯಾ? ಹಾ, ಎಕ್ಸ್ಪೀರಿಯನ್ಸ್ ಥಿಂಕಿಂಗ್ ವ್ಯತ್ಯಾಸ ಗೊತ್ತಿದೆ ಶ್ರೀರಂಜನಿ? ಇಲ್ಲ. ಡೋ ನೋ ದ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ಪೀರಿಯನ್ಸ್ ಅಂಡ್ ಥಿಂಕಿಂಗ್? ಈಗ ನೋವು ಅಂತ ಥಿಂಕ್ ಮಾಡಿ, ಪೇಯ್ನ್ ಅಂತ. ಓಕೆ, ಎಲ್ರು ನೋವು ಅಂತ ಥಿಂಕ್ ಮಾಡಿದ್ರ ಗೊತ್ತಾಗ ನೋವು ಅಂತ? ಚೆನ್ನಾಗಿ ಹಾ, ಈಗ ನೋವನ್ನು ಎಕ್ಸ್ಪೀರಿಯನ್ಸ್ ಮಾಡಿ, ಹೀಗೆ ಮಾಡಿ. ಥಿಂಕಿಂಗು ಎಕ್ಸ್ಪೀರಿಯನ್ಸ್ ವ್ಯತ್ಯಾಸ ಏನು? ಎಕ್ಸ್ಪೀರಿಯನ್ಸ್ ಅಲ್ಲಿ ರಿಯಾಲಿಟಿ ಇದೆ, ಥಿಂಕಿಂಗ್ ಅಲ್ಲಿ ರಿಯಾಲಿಟಿ ಇದೆ ಅಂತ ತಿಳ್ಕೊಳ್ತೀನಿ ಅಷ್ಟೇ, ನಿಜ ಏನು ತಿಳ್ಕೊಂಡಿರ ಅಲ್ವಾ? ಈಗ ಒಳಗೆ ಏನಿದೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿ, ಏನಿದೆ ಅಂತ ಥಿಂಕ್ ಮಾಡ್ಕೋಬೇಡಿ, ಜಸ್ಟ್ ಒಳಗೆ ನೋಡಿ. ಏನಿಲ್ಲ, ಸುಮ್ನಿರಿ, ಎಲ್ಲ ಕಣ್ತೀರಿ. ಏನಿದೆ ಸ್ಟೂಡೆಂಟ್ ಇಂಜಿನಿಯರ್ ಒಳಗೆ ರ್ಯಾಂಡಮ್ ಏನೋ ಏನಿದೆ? ಲೈಟ್ ಬೆಳಕು ಕಾಣುತ್ತೆ, ರ್ಯಾಂಡಮ್ ಶೇಪ್ಸ್ ಥಾಟ್ಸ್ ಇತ್ತಾ? ಇಲ್ಲ. ಥಾಟ್ ಅಂದ್ರೆ ಏನು? ಥಾಟ್ ಅದನ್ನ ಇತ್ತಾ? ನಿಮ್ ಥಾಟ್ ಬರ್ತಂದ್ ಕೈತಿದ್ರಿ. ಥಾಟ್ ಅಂದ್ರೆ ಡಿಸ್ಟರ್ಬೆನ್ಸ್, ಇವಾಗ ಡಿಸ್ಟರ್ಬೆನ್ಸ್ ಇಲ್ಲ, ನಿಮ್ಗೆ ಏನಿತ್ತಲ್ಲಿ? ಸಮ್ ರ್ಯಾಂಡಮ್ ರ್ಯಾಂಡಮ್ ಮೂಮೆಂಟ್ಸ್, ಎನರ್ಜಿ ಮೂಮೆಂಟ್ಸ್, ಎನರ್ಜಿ ಮೂಮೆಂಟ್ಸ್. ರ್ಯಾಂಡಮ್. ಹಾ, ನಿಮ್ಗೇನಿತ್ತು? ಕಾಲಿನಿತ್ತು. ಹಾ, ನಿಮ್ಗೇನಿತ್ರಿ? ಡಾರ್ಕ್ನೆಸ್, ಬ್ಲ್ಯಾಂಕ್. ಬ್ಲ್ಯಾಂಕ್. ನಾವು ವೇರ್ ಆರ್ ಥಾಟ್ಸ್ ಕಮಿಂಗ್ ಫ್ರಮ್? ಆ ಥಾಟ್ಸ್ ಎಲ್ಲಿಂದ ಬರ್ತಾ ಇದೆ? ಥಾಟ್ಸ್ ಬರ್ತಾ ಅಂತ ಹೇಳ್ತಿಲ್ಲ, ಅಲ್ಲಿ ಖಾಲಿ ಇದೆ, ಒಳಗೆ ಹೋದ್ರೆ ಮತ್ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? ಇರೋದು ಖಾಲಿ, ಒಳಗೆ ಖಾಲಿ ಇದೆ, ಥಾಟ್ಸ್ ಇದೆ ಅಂತ ಹೇಳ್ತೀರಾ? ಹಾಗೆ ಥಾಟ್ಸ್ ಇಲ್ಲಿಂದ ಬಂತು ಏನ್ರಿ ಕೌನ್ಸಿಲರ್? ವೇದಾಂತದಲ್ಲಿ ಏ ಸುಮ್ನಿರಿ, ಪ್ರಪಂಚ ನೋಡಿದ್ರೆ ಥಾಟ್ಸ್ ಬರ್ತಾರೆ, ಪ್ರಪಂಚ ನೋಡಿದ್ರೆ ಥಾಟ್ಸ್ ಇಲ್ಲಿಂದ ಎಲ್ಲಿಗೆ ಬರ್ತಾರೆ ಅಪ್ಪ? ಸೊ ಅಯ್ಯೋ, ಯು ಮಿಸ್ ದ ಎನ್ಲೈಟ್ಮೆಂಟ್ ಫುಲ್ಲಿ ಗಾನ್ ಕೇಸ್. ಓಕೆ, ಹಿಯರ್ ಇನ್ ದಿಸ್ ಕ್ಲಾಸ್ 5 ಮಿನಿಟ್ಸ್ ಮೀನ್ಸ್ ಇಟ್ಸ್ ಎ ಮಿಲಿಯನ್ ಮಿಲಿಯನ್ ಲೈಫ್ ಟೈಮ್ಸ್. ಓಕೆ, ಗಾನ್. ಸೊ ಒನ್ ಕ್ವಶನ್, ಡು ಯು ಥಿಂಕ್ ಥಾಟ್ಸ್ ಕಮ್ ಟು, ಟು ಮೆನಿ ಥಾಟ್ಸ್ ಕಮ್ ಟು ಯು? ನೋ ಯು, ಸೊ ಯು ಡೋಂಟ್ ಹ್ಯಾವ್ ಪ್ರಾಬ್ಲಮ್, ಯು ಆರ್ ಎನ್ಲೈಟನ್ಡ್. ಓಕೆ, ಗೋ. ಸೊ ಟೇಕ್ ಯುವರ್ ಅಟೆನ್ಷನ್ ಟು ಇನ್ಸೈಡ್ ದ ಇನ್ಸೈಡ್ ಹೆಡ್ ಕ್ಯಾವಿಟಿ, ಸಿ ವಾಟ್ ಇಸ್ ದೇರ್, ಎಕ್ಸ್ಪೀರಿಯನ್ಸ್ ಇಟ್ ಡೈರೆಕ್ಟ್ಲಿ, ವಾಟ್ ಇಸ್ ದೇರ್? ಓಪನ್ ಯುವರ್ ಐಸ್, ಏನಿದೆ ಅಲ್ಲಿ? ನಥಿಂಗ್ ಇಸ್ ದೇರ್, ದಟ್ ನಥಿಂಗ್ ಇಸ್ ಕಾಲ್ಡ್ ಶಿವ. ಶಿವ ಮೀನ್ಸ್ ನೋಥಿಂಗ್. ಶಿವ, ದಿಸ್ ವರ್ಡ್ ಸಂಸ್ಕೃತ್ ಶಿವ ಮೀನ್ಸ್ ವಾಟ್ ಇಸ್ ನಾಟ್ ದೇರ್ ಇಸ್ ಶಿವ. ನಾಟ್ ದೇರ್ ಮೀನ್ಸ್ ಅಬ್ಸೆನ್ಸ್ ಆಫ್ ಆಬ್ಜೆಕ್ಟ್ಸ್, ದಟ್ಸ್ ಇನ್ ಯುವರ್ ಹೆಡ್. ಆಲ್ ಯುವರ್ ಲೈಫ್ ಯು ಆರ್ ಟ್ರೈಂಗ್ ಟು ಪ್ರೂವ್ ದಟ್ ಐ ಹ್ಯಾವ್ ಹೆಡ್ ಅಂತ ಥಿಂಕ್ ಮಾಡ್ಲಿಕ್ಕೆ ಆಗತ್ತಂತ, ಅದಕ್ಕೆ ಥಾಟ್ಸ್ ಬರೋದು. ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ನಥಿಂಗ್ ಇನ್ಸೈಡ್, ದೆನ್ ವೇರ್ ಆರ್ ದ ಥಾಟ್ಸ್? ಯೋಚನೆ ಎಲ್ಲಿ ಬರ್ತದೆ? ಇನ್ಸೈಡ್ ದಿಸ್ ನಥಿಂಗ್ ಶಿವ. ಓಕೆ, ಶಿವ ಎಲ್ಲಿದ್ದಾನೆ ಬೇಪಾ?
ಶಿವಶಿವ ಒಳಗಿದನ್ರಿ, ಅದಕ್ಕೆ ಗುಹೇಶ್ವರ ಅಂತ ಹೇಳುದು. ಆಯ್ತಾ, ಈಗ ನಾನು ವೇದಾಂತ ಹೇಳಿದಿಲ್ಲ, ಹಗ್ಗ ಮತ್ತು ಹಾವು ಕೇಳಿದ ಕತೆ, ರೋಪ್ ಅಂಡ್ ಸ್ನೇಕ್. ಹ್ಮ್, ರೋಪ್ ಅಂಡ್ ಸ್ನೇಕ್ ಕೇಳಿದ್ರ? ವಾಟ್ ಇಸ್ ರೋಪ್ ಅಂಡ್ ಸ್ನೇಕ್? ಹಗ್ಗದಲ್ಲಿ ಹಾವಿನ ತಿಳ್ಕೊಳಿದ್ರ, ಖಾಲಿಯಲ್ಲಿ ಯೋಚನೆ ಇದೆ ಅಂತ ಮಿಸ್ಟೇಕ್ ಮಾಡ್ಕೊಳ್ತಿದ್ರ. ಅಲ್ಲಿ ಏನಿಲ್ಲ, ಅಲ್ಲಿ ಒಳಗೆ ಜಾಗ ಖಾಲಿ, ಅಲ್ಲಿ ಯೋಚನೆ ಇದೆ ಅದೇ ಹಾವು, ಖಾಲಿ ಶಿವ. ಸೊ ಅಲ್ಲಿ ಏನೋ ಇದೆ ಅಂತ ಯೋಚನೆ ಬರ್ತಲ್ಲ, ಅದು ಸೂಪ್ರೀಮ್ ಪೋಷನ್. ಅಲ್ಲಿ ಇರೋದೇನೋ ಎಂಪ್ಟಿನೆಸ್. ವಾಟ್ ಇಸ್ ದರ್ ಇಸ್ ಎಂಪ್ಟಿನೆಸ್. ವಿ ಥಾಟ್ಸ್ ವಿ ಆರ್ ಸೂಪರ್ ಇಂಪೋಸಿಂಗ್ ಆನ್ ದಟ್ ಥಾಟ್ಸ್ ಇಸ್ ಸೂಪರ್ ಗೆಟಿಂಗ್ ಸೂಪರ್ ಇಂಪೋರ್ಟೆಂಟ್. ದಟ್ ಇಸ್ ದಿ ಇಲ್ಯೂಷನ್, ದಟ್ ಇಸ್ ದ ರೋಪ್ ಅಂಡ್ ಸ್ನೇಕ್ ಇನ್ ಶಕ್ತಿ ದರ್ಶನ. ಅರ್ಥ ಆಯ್ತಾ? ಸೊ ಏನ್ ಮಾಡ್ಬೇಕು ನೀವು? ಡೋಂಟ್ ಅಬ್ಸರ್ವ್ ಥಾಟ್ಸ್, ದೇ ಆರ್ ಇಲ್ಯೂಷನ್. ಗೋ ಟು ದ ಸೋರ್ಸ್ ಆಫ್ ಥಾಟ್ಸ್, ನಥಿಂಗ್ ಇಸ್ ದೇರ್. ಅರ್ಥ ಆಗ್ತೀಯಾ? ಥಾಟ್ಸ್ ಬಂದ್ರೆ ಅಬ್ಸರ್ವ್ ಮಾಡ್ಬಿಡಿ, ಎಲ್ಲಿಂದ ಬರುತ್ತೆ ನೋಡಿ, ಅಲ್ಲಿ ಏನಿಲ್ಲ ಅಲ್ಲಿ. ಓಕೆ, ಅದಕ್ಕೋಸ್ಕರ ಈ ಜಾಗವನ್ನ ದಿಸ್ ಇಸ್ ಕಾಲ್ಡ್ ಬ್ರಹ್ಮಕಪಾಲ. ಬ್ರಹ್ಮಕಪಾಲ ಅಂದ್ರೆ ಕೇವ ಬ್ರಹ್ಮನ್, ಬ್ರಹ್ಮನ್ ಇರೋ ಜಾಗ ಅಂತ ಹೇಳ್ತಾರೆ. ಅದಕ್ಕೆ ಬ್ರಹ್ಮರಿ ಗುಹಾ ಅಂತ ಹೇಳ್ತಾರೆ ಯೋಗದಲ್ಲಿ. ಸೊ ನಿಮ್ಗೆ ತುಂಬಾ ಜಾಸ್ತಿ ಯೋಚನೆ ಬಂದ್ರೆ ಏನ್ ಮಾಡ್ಬೇಕು? ಅಬ್ಸರ್ವ್ ದಿ ಸೋರ್ಸ್, ಡೋಂಟ್ ಅಬ್ಸರ್ವ್ ಥಾಟ್ಸ್. ಪೀಪಲ್ ಆರ್ ಟೆಲಿಂಗ್, ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಆಲ್ ಸ್ಪಿರಿಚುವಲ್ ಟೀಚಿಂಗ್ಸ್ ಆರ್ ಟ್ವಿಸ್ಟೆಡ್. ಓಕೆ, ದಿ ವೇದಾಂತಿ ಟೀಚಿಂಗ್ ಈಸ್ ಇಫ್ ದೇರ್ ಆರ್ ಥಾಟ್ಸ್, ಗೋ ಟು ದ ಸೋರ್ಸ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ ಅವರು. ದಿ ಡೋಂಟ್ ಸೇ ಅಬ್ಸರ್ವ್ ದಿ ಥಾಟ್ಸ್. ಈ ಎಲ್ಲ ಸೈಕಾಟ್ರಿಸ್ಟ್ ಮಾಡೋ ಅಬ್ಸರ್ವ್ ಥಾಟ್ ಮಾಡ್ಬಿಟ್ಟಾರೆ, ಅವ್ರಿಗೆ ಸೋರ್ಸೇ ಗೊತ್ತಿಲ್ಲ. ಥಾಟ್ಸೇ ಇಲ್ಲ. ನೀವು ನೋಡಿ, ನಿಮ್ಗೆ ಥಾಟ್ಸ್ ಬಂದಾಗ ಅಲ್ಲಿ ಒಳಗೆ ಹೋಗಿ ಏನಿದೆ ನೋಡಿ, ಅಲ್ಲಿ ಎಲ್ಲಾದ್ರೂ ಗಲಾಟೆ ಶಬ್ದ, ಆಗಲಿ ಡೋರ್ ಶಬ್ದ ಆಗುತ್ತೆ ಅಲ್ಲ, ಓಪನ್ ಮಾಡಿದ್ರೆ ಯಾರಿಲ್ಲ. ಅದೇ ರೀತಿ ಥಾಟ್ಸ್ ಅನ್ನೋದು ಒಂದು ಶಬ್ದ, ಅದು ಒಪ್ಪ ಅಲ್ಲಿ ನೋಡಿ ಅಲ್ಲಿ ಒಳಗೆ ಏನಿದೆ, ಅಲ್ಲ ಏನಿದಿಲ್ಲ. ಥಾಟ್ಸ್ ಥಾಟ್ಸ್ ಅನ್ನೋ ಓದಾಡಲಿ ಎಂತ ಥಾಟ್ಸ್, ಎಲ್ಲಿದೆ ಥಾಟ್ಸ್ ತೋರಿಸಿ, ನೀವೇ ಹುಡುಕಿ, ಶೋ ಮಿ, ಫೈಂಡ್ ಔಟ್. ಸೋ ವರಿಡ್ ಅಬೌಟ್ ಥಾಟ್ಸ್ ನಾ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಇನ್ಸೈಡ್ ಹಿಯರ್ ಹಿಯರ್. ದೇರ್ ಆರ್ ಆಲ್ ಸರ್ಫೇಸ್, ಅದೆಲ್ಲ ಬಾಹ್ಯ. ಒಳಗೋಗಿ ಸುಮ್ಮನೆ ಒಳಗೋಗಿ ಕೂತ್ಕೊಳ್ಳೋದು ಕಲೀರಿ, ಅದೇ ಶಿವ, ಶಿವ ಶಿವ ಅಂತ ಕೂತ್ಕೊಂಡ್ಬಿಡಿ. ಸೊ ಇದು ಕಾಳು ಶಿವ, ಕೇವ್ ಆಫ್ ಶಿವ. ಇಫ್ ಯು ಗೋ ಟು ರಿಯಲಿ ಸೋರ್ಸ್ ಆಫ್ ಥಾಟ್ಸ್ ಇನ್ಸೈಡ್, ನಥಿಂಗ್ ಇಸ್ ದೇರ್. ದಟ್ ಕಾಲ್ ಎನ್ಲೈಟನ್ಮೆಂಟ್. ಸೊ ಇಲ್ಲಿ ಹೋಗಿ, ಇದು ಡಾಟ್ ಇದೆಯಲ್ಲ, ಇದು ಪೀನಿಯಲ್ ಗ್ರ್ಯಾಂಡ್ ಅಂತ. ಯೂನಿವರ್ಸಲ್ ಕಾನ್ಶಿಯಸ್ ಪರಬ್ರಹ್ಮ ಎಲ್ಲ ಕಡೆ ಇರೋನು, ಇಲ್ಲಿ ರಿಫ್ಲೆಕ್ಟ್ ಆಗ್ತಾರೆ. ಇಲ್ಲಿ ಗೆಟ್ಸ್ ಹಿಯರ್, ಗೆಟ್ಸ್ ರಿಫ್ಲೆಕ್ಟ್ ಹಿಯರ್, ಚಿದಾವಾಸ. ಸೊ ಮ್ಯಾಕ್ಸಿಮಮ್ ರಿಫ್ಲೆಕ್ಷನ್ ಹ್ಯಾಪನ್ಸ್ ಹಿಯರ್ ಇನ್ ದಿ ಪೀನಿಯಲ್ ಗ್ರ್ಯಾಂಡ್, ರೈಟ್? ಸೊ ವಾಟ್ ಶುಡ್ ಬಿ ಡೂ? ಅಗೇನ್ ಅಂಡ್ ಅಗೇನ್ ಗೋ ಬ್ಯಾಕ್ ಟು ಇನ್ಸೈಡ್, ಸಿಟ್ ಇನ್ಸೈಡ್, ಒಳಗೆ ಹೋಗಿ ಕೂತ್ಕೊಳ್ಳೋದು ಕಲಿಬೇಕು ಅಷ್ಟೇ, ಇನ್ನೇನಿಲ್ಲ. ಅದೇ ಧ್ಯಾನ, ಸುಮ್ಮನೆ ಕೂತ್ಕೊಳ್ಳೋದು ಕಲಿಬೇಕು. ಅರ್ಥ ಏನಪ್ಪ? ಇದಕ್ಕೆ ಗುಹೇಶ್ವರ ಅಂತ ಹೇಳಿದ್ರು, ಶಿವಲಿಂಗ ಅಂತ ಹೇಳೋದು. ಗುಹಾ, ಗುಹೆಯಲ್ಲಿರುವ ಲಿಂಗ ಇದು ಶಿವಲಿಂಗ. ಯಾವ್ಯಾವ ದೇವಸ್ಥಾನಕ್ಕೆ ಬಂದ್ರೆ ಗುಹೆಯಲ್ಲಿರುವ ದೇವಸ್ಥಾನಕ್ಕೆ ಹೋಗಂದ್ರ ಲಿಂಗ ನೋಡ್ಬೋದ, ಗವಿಗಂಗಾ ನೋಡಿದ್ರೆ ನೋಡಿ ನೋಡಿ ಹೋಗ್ಬಾರ್ದು. ಒಳಗಿರುವ ಶಿವನನ್ನ ನೋಡೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಇದೆ ಡಾಟ್ ಇದೆಯಲ್ಲ ಈ ಪಾಯಿಂಟು, ಅದು ಪೀನಲ್ ಗ್ರ್ಯಾಂಡ್ ಅಂತ ಹೇಳ್ತಾರೆ. ಹುಡುಕ್ಬೇಕಾದ ಕಡೆ ಎಲ್ಲ ಬಿಟ್ಟು ಎಲ್ಲ ಕಡೆ ಹುಡುಕಿದ್ವಿ. ಸೊ ಹೌ ಟು ಗೋ ದೇ? ಒನ್ ಇಸ್ ಜಸ್ಟ್ ಟೇಕ್ ಯುವರ್ ಅಟೆನ್ಷನ್ ದೇರ್ ಇನ್ಸೈಡ್, ಸುಮ್ಮನೆ ಕೂತ್ಕೊಳ್ಳಿ. ಟೇಕ್ ಯುವರ್ ಅಟೆನ್ಷನ್ ಟು ಆದ್ನ, ದೆನ್ ಬಿಕಮ್ ಅವೇರ್ ವಾಟ್ಸ್ ಇನ್ಸೈಡ್. ನಥಿಂಗ್. ಏನೂ ಇಲ್ಲ ಮಾಡ್ತೀವಿ, ಗೊತ್ತಾಯ್ತಾ? ಮಾಡಿ ನೋಡಿ, ನೋಡಿ ಕಣ್ಣು ಮುಚ್ಕೊಂಡು ನೋಡಿ, ಅಲ್ಲಿ ಒಳಗೆ ಏನಿದೆ ನೋಡಿ. ಓಕೆ, ಈಗ ನೀವು ಹೇಳಿದ್ದೀರಾ, ವೇರ್ ಆರ್ ಯು?
How do you, how does it help you? Thoughtless means what? Hey, thoughts don't stop just because I know the source. No. Go to the source. There is no thoughts. Yeah. The thoughts are illusory. Snake is illusory. When you see the rope, nothing is there. The solution is not removing the snake. Solution is seeing the snake, the rope. Hey, what I'm saying is, just because they come out of space or nothingness, how does that solve the problem of... What comes out of nothingness? Because you're thinking thought is real. They are unreal. So see the source, which is nothingness. From nothingness, something is appearing. Yeah. From rope, snake is appearing. Yeah. So, see the rope. You are trying to remove the snake. Saying snake will be removed permanently just because I got to know. When you know the source of rope, snake, rope, where will snake bother you? The more you are trying to remove the snake, the more snake will appear. It's not there. By default, you are focusing on the snake, hence you are not able to remove the snake. Snake, not a snake, and daily remove it. You are trying to remove the snake. There's no snake. There's only rope. Thoughts illa alli olagare. Itta kaanthide. Illi avaru solve maartare problem. Illi the problem, illi solve maartira. How are you going to solve the problem which doesn't exist? ಇಸ್ ಇಟ್ ಕ್ಲಿಯರ್ ಟು ಎಲ್ರಿಗೂ? ಕ್ಲಿಯರ್ ಆಯ್ತಾ? ಈಗ ಇಲ್ಲಿ ಒಳಗೆ ಹೋಗ್ಬೇಕಾದ್ರೆ ಒಂದು ಹೀಗೆ ಗಮನ ಅಟೆನ್ಷನ್ ತಗೋಬಹುದು. ಹೌ ಡು ಯು ಟೇಕ್ ದ ಅಟೆನ್ಷನ್? ಟೇಕ್ ಯರ್ ಅಟೆನ್ಷನ್ ಟು ಆತ್ಮಚಕ್ರ ಹಿಯರ್ ಸೆಂಟರ್ ಮೈಂಡ್ ವಿಲ್ ಬಿಕಮ್ ಸೈಲೆಂಟ್ ಬಿಕಮ್ ಅವೇರ್ ಆಫ್ ವಾಟ್ಸ್ ಇನ್ಸೈಡ್ ಒಳಗೆ ಏನಿದೆ ಗಮನಿಸಿ. ಇದಕ್ಕೆ ಏನ್ ಹೇಳ್ತಾರೆ? ಭ್ರೂಮಧ್ಯ ನೇತ್ರ ಅಂತ ಹೇಳ್ತಾರೆ, ಅಥವಾ ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ಸರಿನಾ? ಏನ್ರಿ ಶ್ರೀರಂಜನಿ, ಇಷ್ಟೊಂದು ಸಿಂಪಲ್ ಅದು ಕಾಂಪ್ಲಿಕೇಟೆಡ್ ನಡ್ತಾ ಇದೀರಾ? ಏನು ಅದೇ ಐ ಆಮ್ ಸೇಯಿಂಗ್, ವಾಟ್ ಈಸ್ ಚೇಂಜಿಂಗ್ ಈಸ್ ಅನ್ರಿಯಲ್. ಫಸ್ಟ್ ಪ್ರಿನ್ಸಿಪಲ್. ಬಟ್ ನಮ್ಮ ಪ್ರಾಬ್ಲಮ್ ಅಂದ್ರೆ ವಿ ಆರ್ ಟೇಕಿಂಗ್ ಇಟ್ ಆಸ್ ರಿಯಲ್. ಆಯ್ತಾ? ಯಾವ್ದನ್ನ ತಗೊಂಡು ರಿಯಲ್ ಅಂದ್ರೆ ಇವತ್ತು ಗೋ ಟು ಸೋರ್ಸ್. ಏನಿದೆ ಅಲ್ಲಿ ನೋಡಕ್ಕೆ? ಯು ಆರ್ ಸೀಯಿಂಗ್ ಎ ಸ್ನೇಕ್. ಅವ್ರು ನೋಡ್ಬೇಕೇನು ಅಲ್ಲಿ? ಸ್ನೇಕ್ ಅಂತ ಹೇಳಿಕ್ ಆಗಲ್ಲ. ರೋಪ್ ಇದೆ ಅಂತ ಗೊತ್ತಾಗ ಸ್ನೇಕ್ ಡಸಂಟ್ ಬಾದರ್ ಯು. ಡೋಂಟ್ ಎಗ್ರಿನೋ? ಯು ಡೋಂಟ್ ಎಗ್ರಿ? ಟೆಲ್ ಯು ನೋ, ಯು ಸೇ ಐ ಡೋಂಟ್ ಎಗ್ರಿ ಅಂತ ಹೇಳಿ, ಇಟ್ಸ್ ಓಕೆ. ಅದೇ ಹೇಳಿ ನನಗೆ, ವಾಟ್ ಈಸ್ ಥಾಟ್? ವಾಟ್ ಈಸ್ ಥಾಟ್? ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಅನ್ಕಾನ್ಶಿಯಸ್ ಆಗಿ ಇದ್ದಾಗ ಅಪಿಯರ್ ಆದಾಗ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಇಗ್ನೋರೆನ್ಸ್ ಅಂಡ್ ಅಪಿಯರೆನ್ಸ್. ವೆರಿ ಟೆಕ್ನಿಕಲ್ ಲ್ಯಾಂಗ್ವೇಜ್, ಸಿಂಪಲ್ ಆಗಿ ಹೇಳಿ ಥಾಟ್ಸ್ ಅಂತ. ಥಾಟ್, ಓಕೆ, ಥಿಂಕ್ ಆಫ್ ಎ ಆಪಲ್, ಥಿಂಕ್ ಆಫ್ ಎ ಆಪಲ್, ಓಕೆ, ವಾಟ್ ಇಸ್ ಥಾಟ್ ನೌ? ಆಪಲ್ ವೈತಿ ಮಾಡಿ, ಒಂದು ಶೇಪ್, ಫಾರ್ಮ್ ಅಂಡ್ ಎ ನೇಮ್. ನೇಮ್ ಅಂಡ್ ಫಾರ್ಮ್ ಇಸ್ ಕಾಲ್ಡ್ ಆಪಲ್. ದ ನೇಮ್ ಅಂಡ್ ಫಾರ್ಮ್ ಇಸ್ ಕಾಲ್ಡ್ ಥಾಟ್. ಓಕೆ, ಕರೆಕ್ಟಾ? ಸೊ ನೌ ದಿಸ್ ಈಸ್ ಆಪಲ್ ಇಟ್ಕೊಳ್ಳಿ, ರೈಟ್? ದಿಸ್ ಆಪಲ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಆಪಲ್. ಓಕೆ, ಸೊ ನೌ ಥಿಂಕ್ ಆಫ್ ಆಪಲ್. ವಾಟ್ ಇಸ್ ದ ಡಿಫರೆನ್ಸ್? ಥಿಂಕ್ ಆಫ್ ಆಪಲ್ ಅಂಡ್ ಎಕ್ಸ್ಪೀರಿಯನ್ಸ್ ಆಪಲ್, ವಾಟ್ ಇಸ್ ದ ಡಿಫರೆನ್ಸ್? ಹ್ಮ್, ಜಸ್ಟ್ ಕೀಪ್ ಇಟ್, ಕೀಪ್ ಇಟ್ ದೇರ್. ಈಗ ಕೇಳಿ, ನೌ ಥಿಂಕ್ ಆಫ್ ಆಪಲ್. ಅಲ್ಲಿ ಏನಿದೆ ಆಪಲ್? ಆಪಲ್ ಇಲ್ಲ ಅಲ್ಲಿ. ಇಟ್ಸ್ ಎ ಕಾನ್ಸೆಪ್ಟ್ ವಿಚ್ ಇಸ್ ಕ್ಲಿಯರ್ ಸೇಯಿಂಗ್ ಆಪಲ್. ಅಲ್ಲ, ಎಕ್ಸ್ಪೀರಿಯನ್ಸ್ ಆಗಿದ್ ಕಮಿಂಗ್, ಅಲ್ಲಿ ಇಲ್ಲ ಈಗ, ನಥಿಂಗ್ ಇಸ್ ದೇರ್ ನೌ. ಸೊ ಎಕ್ಸ್ಪೀರಿಯನ್ಸ್ ಯು ಹ್ಯಾಡ್, ಆಯ್ತಾ? ದೇರ್ ಇಸ್ ನೋ ಎಕ್ಸ್ಪೀರಿಯನ್ಸ್.
ಬಟ್ ದೇರ್ ಅಪಿಯರ್ಸ್ ಟು ಬಿ ಸಮ್ ಸ್ಟೋರೇಜ್ ಆಫ್ ಎಕ್ಸ್ಪೆನ್ಸ್. ಆ ಸ್ಟೋರೇಜ್ ಇದೆಯಲ್ಲ ಮೆಮರಿ, ಅಲ್ಲಿ ಮೆಮರಿ ಹೋಗಿ ಏನಿದೆ ಅಲ್ಲಿ? ಇಲ್ಲ ಅಲ್ಲಿ ಸೇ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಮೆಮರಿ ಇದೆ ಅಂತ ತಿಳ್ಕೊಂಡಿದ್ದೆ, ಅಲ್ಲಿ ಏನಿಲ್ಲ ಅಲ್ಲಿ ರೈಟ್. ಇಟ್ ಮೇ ಬಿ ದೇರ್ ಇನ್ ವೆರಿ ಸಟಲ್ ಫಾರ್ಮ್, ದಟ್ಸ್ ಡಿಫರೆಂಟ್. ಬಟ್ ಇಫ್ ಯು ಗೋ ದೇರ್ ಥಾಟ್ಸ್ ವಿಚ್ ಆರ್ ಕಾಂಕ್ರೀಟ್, ಅಲ್ಲಿಲ್ಲ ಅಲ್ಲಿ. ಸೊ ಲೆಟ್ ಮಿ ಆಸ್ಕ್ ಯು ಒನ್ ಥಿಂಗ್, ನೀವು ಮೊನ್ನೆ ಬ್ರೇಕ್ಫಾಸ್ಟ್ ತಿಂದ್ರಾ? ಏನ್ ತಿಂದ್ರೆ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಜಸ್ಟ್ ಓಕೆ, ಟೆಲ್ ಮಿ ಸಮ್ ಎಕ್ಸ್ಪೀರಿಯನ್ಸ್, ವೆರಿ ವೆರಿ, ನಿಮಗೆ ತುಂಬ ಡೀಪ್ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದೊಂದು ಯಾವ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ, ಸ್ಕೂಲ್ ಏನೋ ಒಂದು ಹೇಳಿ. ಚಪಾತಿ ತಿಂದೆ. ಸೊ ಚಪಾತಿ ತಿಂದೆ ಅಂತ ಹೇಳಿದ್ರು, ಅಲ್ಲಿ ಚಪಾತಿ ರೆಕಾರ್ಡ್ ಆಗಿದೆಯಾ ಒಳಗಡೆ? ಚಪಾತಿ ರೆಕಾರ್ಡ್ ಆಗಿಲ್ಲ. ವೆನ್ ಯು ಸೇ ಟು ರಿಕಲೆಕ್ಟ್ ಸಮಥಿಂಗ್, ಚಪಾತಿ ಇಸ್ ರೀಕ್ರಿಯೇಟೆಡ್ ಆಸ್ ನೇಮ್ ಅಂಡ್ ಫಾರ್ಮ್, ಅಸೆಂಬಲ್ ಮಾಡಿ ಕಳಿಸ್ತಾರೆ ಅದು ನೇಮ್ ಅಂಡ್ ಫಾರ್ಮ್ ಆಸ್ ಅ ಥಾಟ್. ಚಪಾತಿ ಇಸ್ ನಾಟ್ ರೆಕಾರ್ಡೆಡ್ ಆಸ್ ಚಪಾತಿ ಇನ್ ಮೆಮರಿ. ನೀವು ರಿಕಲೆಕ್ಟ್ ಮಾಡಬೇಕಾದ್ರೆ ಚಪಾತಿ ಇಸ್ ಕ್ರಿಯೇಟೆಡ್ ಆಸ್ ನೇಮ್ ಅಂಡ್ ಫಾರ್ಮ್ ಅಂಡ್ ಟೋಲ್ಡ್ ಯು. ಮೆಮರಿ ಇಸ್ ನಾಟ್ ಆಸ್ ಇಸ್ ನಾಟ್ ಲೈಕ್ ಎ ಸಾಲಿಡ್ ಟೇಪ್ ರೆಕಾರ್ಡರ್. ಸೊ ದಟ್ಸ್ ವೈ ರಿಕಲೆಕ್ಷನ್ ಮೀನ್ಸ್ ವೆನ್ ಯು ರಿಮೆಂಬರ್ ಸಮಥಿಂಗ್ ಇಟ್ಸ್ ಅಸೆಂಬಲ್ಡ್. ಇಟ್ಸ್ ಕಾಲ್ಡ್ ಕಾನ್ಸೆಪ್ಟ್. ಏನದು? ಎಕ್ಸ್ಪೀರಿಯನ್ಸಿಗೂ ರಿಕಲೆಕ್ಷನ್ಗೂ ರಿಕಲೆಕ್ಷನ್ ಡಿಫ್ರೆನ್ಸ್ ಇದೆ. ರಿಕಲೆಕ್ಷನ್, ಸೊ ರಿಕಲೆಕ್ಷನ್ ಅಂದ್ರೆ ಏನು? ಟೇಸ್ಟು, ಫಾರ್ಮು ಎಲ್ಲ ರೀಕಲೆಕ್ಟ್ ಮಾಡಿ ಸೇಮ್ ಚಪಾತಿ ಆಗಿ ಇಟ್ಸ್ ಅಸೆಂಬಲ್ಡ್. ಆವಾಗ ಅದು ಎಕ್ಸಿಸ್ಟ್ ಆಗ್ತಾ ಇಲ್ಲ, ಈಗ ತಿಂದಾಗಷ್ಟೇ ಎಕ್ಸಿಸ್ಟ್ ಆಗಿತ್ತು, ಅದು ಮತ್ತೆ ರೀಕಲೆಕ್ಟ್ ಮಾಡಿದ್ರೆ ಎಕ್ಸಿಸ್ಟ್ ಆಗಿಲ್ಲ. ಎಟ್ ಎವ್ರಿ ಟೈಮ್ ವೆನ್ ಯು ರಿಮೆಂಬರ್ ಸಮಥಿಂಗ್ ಇಟ್ ಈಸ್ ಅಸೆಂಬಲ್ಡ್ ಅಂಡ್ ಶೋನ್. ಅರ್ಥ ಆಗಿದೆಯಾ? ಸಮಥಿಂಗ್ ವಾಟ್ಸ್ ಆರ್ ಆಲ್ ಕಮಿಂಗ್ ಫ್ರಮ್ ದ ಮೆಮರಿ ಫೋಲ್ಡರ್ಸ್ ರೈಟ್, ಸಮ್ ಬಿಟ್ಸ್ ಅಂಡ್ ಪೀಸಸ್. ಇಟ್ಸ್ ನಾಟ್ ದಿ ನಾಟ್ ವಾಟ್ ಯು ಎಕ್ಸ್ಪೀರಿಯನ್ಸ್ಡ್, ಇಟ್ಸ್ ಕಾನ್ಸೆಪ್ಟ್ ಈಸ್ ಅಸೆಂಬಲ್ ಅಂಡ್ ಗಿವನ್ ಟು ಯು. ರಿಮೆಂಬರ್. ಸೊ ದಟ್ಸ್ ವೈ ಇಟ್ಸ್ ಕಾಲ್ಡ್ ರಿಮೆಂಬರ್. ಕರೆಕ್ಟ್ ಆಗಿ ಹೇಳಿದ್ರಿ. ಆದ್ರೆ ನಮ್ಗೆ ಏನಾಗುತ್ತೆ, ನಾವು ಅದನ್ನೇ ರಿಯಲ್ ಅಂತ ನಂಬ್ಕೊಂಡು ಜೀವನ ಮಾಡ್ತೇವೆ. ವಿ ಥಿಂಕ್ ಇಟ್ಸ್ ರಿಯಲ್. ಅಲ್ಲ ಗಾಯತ್ರಿ ಹೇಳಿದ್ರಲ್ಲ ಅದು ಅಸೆಂಬಲ್ ಆಗೋದಕ್ಕೂ ಇಟ್ ಹ್ಯಾಸ್ ಅ ಸ್ಟೋರ್ ಅಲ್ವಾ? ಅಲ್ಲಲ್ಲ, ಸ್ಟೋರ್ ಅಂದ್ರೆ ಸ್ಮೆಲ್ ಇರುತ್ತೆ, ಟೇಸ್ಟ್ ಇರುತ್ತೆ, ಆಯ್ತಾ? ಅದೆಲ್ಲ ಏನು ಮಾಡ್ತಾರೆ, ಅದನ್ನೆಲ್ಲ ಒಂದ್ಸರಿ ಅಸೆಂಬಲ್ ಮಾಡಿ ಚಪಾತಿ ಅಂತ ಕೊಡ್ತದೆ, ಜಸ್ಟ್ ಇನ್ ಟೈಮ್. ಅಂದ್ರೆ ಇಟ್ ಈಸ್ ರೀಕಲೆಕ್ಟೆಡ್, ರಿಮೆಂಬರ್ಡ್. ಓಕೆ, ಅಲ್ಲಿ ಒಂದು ಚಪಾತಿ ಅಂತ ಸ್ಟೋರ್ ಆಗಿಲ್ಲ, ಹಾಗೆ ನಮ್ಮ ಮೆಮರಿ ಮೆಮರೀಸ್ ಎಲ್ಲ ಅಸೆಂಬಲ್ಡ್, ಅಸೆಂಬಲ್ ಆಗಿ ಕೊಡೋದು, ಅಸೆಂಬಲ್ ಆಗಿದೆ. ಪೀಸ್ ಬಿಟ್ಸ್ ಅಂಡ್ ಪೀಸಸ್ ಇರ್ತವೆ, ಅದನ್ನ ಅಸೆಂಬಲ್ ಮಾಡಿ ಕೊಡ್ತದೆ. ಮೆಮರಿ ಇಸ್ ನಾಟ್ ಸಾಲಿಡ್, ನಾವು ಮೆಮರಿ ಸಾಲಿಡ್ ಆಗಿದೆ ಇರುತ್ತೆ. ಸೊ ನಾವು ಗೋ ಟು ದ ಸೋರ್ಸ್ ಆಫ್ ಮೆಮರಿ, ನಥಿಂಗ್ ಇಸ್ ದೇರ್. ದೆನ್ ವಾಟ್ ಆರ್ ಯು ವರಿಡ್ ಅಬೌಟ್ ಥಾಟ್ಸ್? ನೋ ಥಾಟ್ಸ್ ಇಸ್ ಎನ್ಲೈಟ್ಮೆಂಟ್. ಸೊ ಆಲ್ ಆಫ್ ಯು ಆರ್ ಎನ್ಲೈಟ್ಮೆಂಟ್, ಗೋ. When you see the rope and snake, you see the rope, there's no snake. If you see the source of thoughts, there's nothing. Is it clear? Ramana Maharshi taught this one. Ramana Maharshi didn't think, observe the thought. Observe the thought, he didn't love. Go to the source of thought. Source of thought, illiya, hoge, illiya, hali hoge, illiya, hali hoge. Yen is hali, yen illa. You tell me, where is the source of thought? You have a thought, no? I don't know. No, I'm saying, you know the thought, where is thought, no? Yeah. Show me with your hand, where is thought? Where the thought comes to you? From there? So where does the thought come to you? It's like it comes somewhere here. So go there. But I don't know where it comes. Thought is red here. It is only red here, but there is the source, we don't have any. Go there, no, take your attention there, no? But we don't know. So if you don't know and still you think thoughts are real, then go to... No, it's not about whether thoughts are real or not. How can we exactly... I think so it appears to be coming here. Go there. Observe. No, this is a reading place. I mean, like... but where is it coming from? It's coming from nowhere. It's going nowhere. That's the problem.
And then nowhere is called Shiva. Nowhere is now here, Shiva. Nowhere comes to now here. Aita. So now let us go to. Yes, Ashini. Too much. No. Where it's coming from, if you go inside, nothing is there. Where is coming to nothingness? It's nothingness, it's coming to nothingness, going back to nothingness. That's called Shiva. Nothingness is called Shiva. Shiva is not a concrete object. Shiva means what is not there is called Shiva. Then where is the memory then? ಅದೇ ಬರು ಎಲ್ಲಿಂದ ಬರುತ್ತೆ ನೋಡಿ ಅಲ್ಲಿ ಹುಡುಕಿ ಏನಿಲ್ಲ ಅಲ್ಲಿ ಅದೇ ಶಿವ 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 ಆಗ್ಬಿಡ್ತದ ಅದು ಓಕೆ ಸೊ ಈಗ ಏನ್ ಮಾಡಿ ಲೆಟ್ಸ್ ಡೂ ದ ಬ್ರೀತಿಂಗ್ ಓಕೆ ಯು ಹ್ಯಾವ್ ಸೀನ್ ಚೈಲ್ಡ್ ಬ್ರೀತಿಂಗ್ ಮಕ್ಕಳು ಉಸಿರಾಡ ನೋಡಿದ್ರಾ ಹೊಟ್ಟೆ ಒಳಗೆ ಉಸಿರಾಡ್ತಾರ ಆಯ್ತಾ ಅದಕ್ಕೆ ಅವ್ರ ಬ್ರೈನ್ ಕೆಲಸ ಮಾಡ್ತದೆ ನಿಮ್ಮ ಉಸಿರಾಡೋದಿಲ್ಲ ಈಗ ಇಲ್ಲಿ ಉಸಿರಾ ಮಾಡ್ತೀರಾ ಓಕೆ ಸ್ಟಾರ್ಟ್ ದ ಡೀಪ್ ಬ್ರೀತಿಂಗ್ ಓಕೆ ಅಟೆನ್ಷನ್ ಶುಡ್ ಬಿ ಹಿಯರ್ As if you are looking from here to here. Kannu illi irbeku, illi nortta irbeku. Gamana. Okay. Breathe in. Breathe out. Deep breathe in. Breathe out. Feel the energy in the brain cavity. Shakti. ನಿಮ್ಮ ತಲೆಯೊಳಗೆ ತುಂಬಿಕೊಳ್ಳಲಿ ಓಕೆ ಮಕ್ಕಳು ಉಸಿರಾಡದ ಹಾಗೆ ಉಸಿರಾಡಿ ಬ್ರೆತ್ ಬ್ರೀತ್ ಲೈಕ್ ಎ ಚೈಲ್ಡ್ ಸ್ಟಾಪ್ ಮಾಡಿ ಓಪನ್ ಮಾಡಿ ಕಣ್ಣು ಏನಾಗುತ್ತೆ ಈಗ ಪ್ರೀತ್ ಮಾಡಿದಾಗ ಉಸಿರಾಡಿದಾಗ ಏನಾಗುತ್ತೆ ಹಂಸ ಉಸಿರಾಡಿದಾಗ ಏನಾಗುತ್ತೆ ಈಗ ಪ್ರೀತ್ ಮಾಡಿದಾಗ ರಿಲ್ಯಾಕ್ಸ್ ಆಗುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ತೇನೆ ಓಕೆ ಬ್ರೀತ್ ಇನ್ ಹೋಲ್ಡ್ ದ ಬ್ರೆತ್ ಆಯ್ತಾ ಹೋಲ್ಡ್ ದ ಬ್ರೆತ್ ಆವಾಗ ಯು ಫೀಲ್ ಎನರ್ಜಿ ಮೂವ್ಮೆಂಟ್ ಇನ್ ದ ಬ್ರೈನ್ ಇಲ್ಲಿ ಎನರ್ಜಿ ಎನರ್ಜಿ ಪಂಪ್ ಆಗಿ ಶುರು ಆಗುತ್ತೆ ಯು ಕ್ಯಾನ್ ಫೀಲ್ ದ ಎಕ್ಸ್ಪೀರಿಯನ್ಸ್ ದಿ ಎನರ್ಜಿ ಇನ್ಸೈಡ್ ದ ಬ್ರೈನ್ ವೆನ್ ಯು ಹೋಲ್ಡ್ ದ ಬ್ರೆತ್ ಇದೇಗಂದ್ರೆ ನೀವು ಉಪ್ಪಿನಕಾಯಿ ಇದೆಲ್ಲ ಕಡಲೆಕಾಯಲ್ಲಿ ನೀರಲ್ಲಿ ಸೋಕ್ ಮಾಡ್ತಿರಲ್ಲ ಸೋಕ್ ಮಾಡಿದ್ರೆ ನೀರು ಅಬ್ಸರ್ವ್ ಆಗುತ್ತಾನೆ ಸೊ ಹಾಗೆ ವೆನ್ ಯು ಹೋಲ್ಡ್ ದ ಬ್ರೆತ್ ಎನರ್ಜಿ ಗೆಟ್ಸ್ ಅಬ್ಸರ್ವ್ಡ್ ಹಿಯರ್ ಒಳಗೆ ಓಕೆ ಹೋಲ್ಡ್ ದ ಬ್ರೆತ್ ಟು ಅಬ್ಸಾರ್ವ್ ದಿ ಎನರ್ಜಿ ಇನ್ ದ ಬ್ರೈನ್ ಬ್ರಹ್ಮ ಕಪಾಲ ಗಮನ ಹೇಗಿರ್ಬೇಕು As if you are looking to the top of the head. Take the attention here. Breathe in, breathe out. Breathe in deep. Hold the breath, breathe out long. ಉಸಿರು ಒಳಗೆ ತಗೊಳ್ಳಿ ಹೋಲ್ಡ್ ಮಾಡಿ ದೀರ್ಘವಾಗಿ ಉಸಿರು ಬಿಡಿ ಕಂಟಿನ್ಯೂ 5 ರೌಂಡ್ಸ್ ಬ್ರೈನ್ ಕ್ಯಾವಿಟಿ ಒಳಗೆ ಬ್ರಹ್ಮ ಕಪಾಲದಲ್ಲಿ ಏನಾಗುತ್ತೆ ಅಬ್ಸರ್ವ್ ಮಾಡಿ ಐದು ಸಲ ಆಡಿದ್ಮೇಲೆ ಕಣ್ಬಿಡಿ ನಿಧಾನ ಕಣ್ತೀರಿ
ಸೊ ಏನಾಗತ್ತಪ್ಪ, ವಾಟ್ ಹ್ಯಾಪನ್ಸ್? ಎನರ್ಜಿ, ಎನರ್ಜಿ ಯಾರು, ಏನಾಯ್ತಪ್ಪ ಲೋಕೇಶ್? ಅಲ್ಲ, ಎನರ್ಜಿ ಎನರ್ಜಿ ಫಿಲ್ ಆಗೋದು ಗೊತ್ತಾಗತ್ತಾ? ಶಕ್ತಿ ಫಿಲ್ ಆಗೋದು ಗೊತ್ತಾಗತ್ತಾ? ಪ್ರೆಷರ್ ಆಗುತ್ತೆ ಅಲ್ಲಿ, ಏನೋ ತುಂಬ್ಕೊಳ್ಳೋಕೆ ಗೊತ್ತಾಗತ್ತಾ? ಸಿ, ಯು ವಿಜುಲೈಸ್ ದಿಸ್ ಇಸ್ ಎ ಎಂಪ್ಟಿ ವೆಸಲ್, ಯು ಆರ್ ಫೀಲಿಂಗ್ ಎನರ್ಜಿ ದೇರ್, ರೈಟ್? ಹೋಲ್ಡ್, ಲೈಕ್ ಯು ಆರ್ ಫೀಲಿಂಗ್ ಅಪ್ ವಾಟರ್, ನೀರು ನೀರು ತುಂಬಿದ ಹಾಗೆ ತುಂಬ್ಕೊಳ್ಳಿ ಅಲ್ಲಿ, ಫೀಲ್ ದಟ್ ಗೆಟಿಂಗ್ ಫಿಲ್ಡ್ ಅಪ್. ಫೈವ್ ರೌಂಡ್ಸ್ ಆದಮೇಲೆ ಕಣ್ ತೆರೀರಿ. ಯಾ, ಶೋಭನಾ ಶೈಲಿ ದಿಸ್ ಎ ಪ್ರೆಷರ್ ಬಿಲ್ಟ್ ಅಪ್ ವಿತ್ ಎನರ್ಜಿ. ಸೊ ಏನಾಗತ್ತಪ್ಪ, ಎನರ್ಜಿ ಆಗುತ್ತೆ. ಬಟ್ ಆರ್ ಏಬಲ್ ಟು ಫೀಲ್ ದಟ್ ಸಮಥಿಂಗ್ ಗೆಟಿಂಗ್ ಫಿಲ್ಡ್ ಅಪ್ ದೇ? So if you fill up there, breathe in, hold, and breathe out long, maadidrante alli energy build up aagta hogutade illi. The energy is here, less is the thought. Illi energy jaasti aagakoda thought jaasti kadime aagutte. Thoughts are more means energy is less here. Is it simple? If you are think, if you are too much of thoughts, which means there's a lack of energy here, noise is coming here, if there are less energy, then battery low adaga kara 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 sound agutte, battery idu electricity kadime down down adre machines ella call martare, arthaya? Prana is bioelectricity, the thoughts will be more. Thoughts are noise which is coming when pranic energy is low. Are you clear? So how to reduce thoughts? Breathing. Deep breathing, hold, breathe out. Couple of times you do, energy gets filled up here. Mind will become very calm. It's clear? So adhel heltaralla tumba yojana madidre, do breathe deep antaralla, breathe deep is not a problem, this thing. The energy filling of the brain is the solution. When you deep breathe, when you breathe deeply, energy gets filled up here. Become aware of the energy. Sorry, na? This is one practice. Adanna namma ee shakti darshana practice, many practices are given. This is one practice. First, learn to breathe properly. You can do it anytime, anywhere. ಎಲ್ಲ ಆಫೀಸಲ್ಲಿ ಕುತ್ಕೊಂಡು ಮಾಡ್ಬೋದು. ಇನ್ ಆಫೀಸ್ ಆಲ್ಸೋ ಯು ಕ್ಯಾನ್ ಡೂ ವಿತ್ ಓಪನ್ ಐಸ್,
ಆರ್ ಕ್ಲೋಸ್ಡ್ ಐಸ್ ಆಲ್ಸೋ ಟ್ರೈ ಟು ಫಿಲ್ ಆಸ್ ಮಚ್ ಎನರ್ಜಿ. ನಾವೆಲ್ಲ ಇಲ್ಲಿಗೆ ಎನರ್ಜಿ ತುಂಬಿಕೊಳ್ತೇವೆ ಹೊಟ್ಟೆಗೆ, ಹೊಟ್ಟೆ ಹಸ್ಕೋದು. ಥಾಟ್ಸ್ ಆರ್ ಹಂಗರ್ ಫಾರ್ ಹಂಗರ್ ಇನ್ ದ ಬ್ರೈನ್ ಫಿಲ್ ಅಪ್ ದಿ ಎನರ್ಜಿ. ಕ್ಯಾನ್ ಯು ಫೀಲ್ ದ ಡಿಫ್ರೆನ್ಸ್? ಗೊತ್ತಾಗುತ್ತಾ? ವೆರಿ ಸಿಂಪಲ್ ಪ್ರಾಕ್ಟೀಸ್. ಡೀಪ್ ಬ್ರೀತಿಂಗ್, ಅಬ್ಡಾಮಿನ್ ಬ್ರೀತಿಂಗ್ ಲೈಕ್ ಚೈಲ್ಡ್. ಹೋಲ್ಡ್, ಓಕೆ, ಒಂದು ಪ್ರಾಕ್ಟೀಸ್. ಸೆಕೆಂಡ್ ಪ್ರಾಕ್ಟೀಸ್ ಈಸ್ ಸ್ಟ್ರೈಟ್ ವೇ ಸೆಂಡ್ ದಿ ಎನರ್ಜಿ ದೇರ್ ಟು ಸ್ಪೈನಲ್ ಕಾರ್ಡ್. ಹೇಗೆ? ಸುಷುಮ್ನಾದ ಪ್ರಾಣಾಯಾಮದ ಮೂಲಕ ಬ್ರಿಂಗ್ ದಿ ಎನರ್ಜಿ ಹಿಯರ್. ಸುಷುಮ್ನಾ ಪ್ರಾಣಾಯಾಮ ಅಂತ ಹೇಳ್ತೇವೆ ಅದಕ್ಕೆ. ಹೌ ಡು ಯು ಡೂ ದ್ಯಾಟ್? ಟೇಕ್ ಯುವರ್ ಅಟೆನ್ಷನ್ ಹಿಯರ್. ಬ್ರೀತ್ ಇನ್, ಬ್ರೀತ್ ಇನ್ ಮಾಡುವಾಗ ಲೆಟ್ ದಿ ಎನರ್ಜಿ ರೈಸ್ ಇನ್ ಸ್ಪೈನಲ್ ಕಾರ್ಡ್, ಫಿಲ್ ಅಪ್ ದಿ ಬ್ರೈನ್ ಕ್ಯಾವಿಟಿ. ಬ್ರೀತ್ ಔಟ್, ದಿ ಎನರ್ಜಿ ಗೋಸ್ ಬ್ಯಾಕ್. ಬ್ರೀತ್ ಇನ್, ಹೋಲ್ಡ್, ಬ್ರೀತ್ ಔಟ್. ಡು ಇಟ್. ಶ್ರೀರಾಮ್ ವೇಕಪ್. ಉಸಿರುಗಳಿ, ಪ್ರಾಣಶಕ್ತಿ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕಾರ್ಡಲ್ಲಿ ಜಾಸ್ತಿ ಮೂವ್ ಆಗಲಿ. ಅಪ್ ಆ್ಯಂಡ್ ಡೌನ್, ಅಪ್ ಹೋಗಿ ಬ್ರೈನ್ ಸ್ಪೈನಲ್ ಬ್ರೈನ್ ತುಂಬ್ತೊಳೆ. ಉಸಿರು ಬಿಟ್ಟಾಗ ಕೆಳಗೆ ಬರ್ತದೆ ಪ್ರಾಣಶಕ್ತಿ. ಸ್ಲೋ ಬ್ರೀತಿಂಗ್, ಡೀಪ್ ಬ್ರೀತಿಂಗ್, ಹೋಲ್ಡ್, ಎಕ್ಸೇಲ್ ಲಾಂಗ್. ಆಳ ಉಸಿರು ತಗೊಳ್ಳಿ, ಪ್ರಾಣಶಕ್ತಿ ಬೆನ್ನು ಚಲಿಸ್ಲಿ, ಅದನ್ನು ಹೋಲ್ಡ್ ಮಾಡಿ ದೀರ್ಘವಾಗಿ ಬಿಡಿ. ಬ್ರೀತ್ ಇನ್, ಉಸಿರೊಳಗೆ ತಗೊಳ್ಳಿ, ಹೋಲ್ಡ್, ಬ್ರೀತ್ ಔಟ್ ಲಾಂಗ್, ಆಳ ಉಸಿಬಿಡಿ. ಸುಷುಮ್ನ ಪ್ರಾಣಾಯಾಮ, ಸ್ಪೈನಲ್ ಕಾರ್ಡ್, ಬ್ರೀತಿಂಗ್.
ಪಾಸ್, ನಿಲ್ಲಿ, ಟೇಕ್ ಯುವರ್ ಅಟೆನ್ಷನ್ ಟು ಆದ್ನ, ಬ್ರೈನ್ ಕ್ಯಾವಿಟಿ, ಸಿಟ್ ಸೈಲೆಂಟ್ಲಿ. ನಿಮ್ಮ ಗಮನ ಆದ್ನದ ಕಡೆಗಿರಲಿ, ಬ್ರಹ್ಮ ಕಪಾಲದೊಳಗೆ, ಬ್ರಹ್ಮ ಕಪಾಲದಲ್ಲಿ ಏನಾಗ್ತದೆ ಅಂತ ಗಮನಿಸಿ. ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಕಣ್ಣು ತೆರೆದು ನಿಧಾನವಾಗಿ ಏನಾಗುತ್ತೆ ಇದು ಮಾಡಿದಾಗ ಶ್ರೀರಂಜಿನಿ? ಏನಾಗುತ್ತೆ ಏನಾಗುತ್ತೆ ಪರವಾಗಿಲ್ಲ. ಇದು ವಾಟ್ 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 ಯು ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್, ವಾಟ್ ಹ್ಯಾಪನ್ಸ್? ಸ್ಟಿಲ್ ಐ ಆಮ್ ಸ್ಪೀಕಿಂಗ್, ಸ್ಟಿಲ್ ಐ ಆಮ್ ಸ್ಪೀಕಿಂಗ್. ಹೂ ಇಸ್ ಸ್ಪೀಕಿಂಗ್? ಅದೇ ಥಾಟ್ ಪ್ರೊಸೆಸ್, ಥಾಟ್ಸ್ ಬರ್ತದೆ, ಮಾತು ಮಾತು ಬರ್ತದೆ. ಓಕೆ, ಸಂಸಾರ ಎನರ್ಜೈಸ್ ಜಾಗ ಅನ್ಸುತ್ತೆ, ಆಮೇಲೆ ಚಕ್ರ ಆಗ್ತಿರುತ್ತೆ, ಎನರ್ಜಿ ಮೂವ್ಮೆಂಟ್ ಆಗುತ್ತೆ. ಹೌದು, ಮೈಂಡ್ ಏನಾಗುತ್ತೆ? ವಾಟ್ ಅಬೌಟ್ ಸೈಲೆಂಟ್ ಮೈಂಡ್? ಇಸ್ ಸೈಲೆಂಟ್, ಶಾಂತ ಶಾಂತ ಆಗುತ್ತೆ. ಉಸಿರಾಟ ಆಗುತ್ತೆ ಸ್ವಲ್ಪ. ಸುಷುಮ್ನ ಮಾಡಿದಾಗ ಫುಲ್ ಅದು ಆಡ್ತಾ ಇದೆಯೋ ಇದೆಯೋ ಅಂತ ಸೈಲೆಂಟ್ ಆಗ್ಬಿಡ್ತು. ಆಗ್ಬಿಡ್ತು ಹೊಟ್ಟೆ ನಲ್ಲೆಲ್ಲ ಸ್ವಲ್ಪ ಲೈಟ್ ಆಗಿತ್ತು ಅಷ್ಟೇ, ಉಸಿರಾಟ ಆಗಿ ಲೈಟ್. ಓಕೆ, ಲೋಕೇಶ್ ಕಾಮ್ ಆಗುತ್ತೆ. ಅಟೆನ್ಷನ್ ಕೊಟ್ಟಾಗ ಏನು ಥಾಟ್ಸ್ ಇಲ್ಲ ಇಲ್ಲ ಅಂತ. ಎಸ್ ಅಶ್ವಿನಿ, ಎಕ್ಸ್ಪ್ಯಾಂಡೆಡ್ ಎಕ್ಸ್ಪ್ಯಾಂಡೆಡ್ ಓ ಹೆಡ್ ಬಿಕಮ್ ಬಿಗ್, ಎಂಪ್ಟಿನೆಸ್ ಎಂಪ್ಟಿನೆಸ್. ಓಕೆ, ಸೊ ಮೈಂಡ್ ಇಸ್ ಸೈಲೆಂಟ್. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ನಮಗೆ ಒಂದು ಟೆಂಪಲ್ಗೆ ಹೋಗಿ, ಟೆಂಪಲ್ ಹೋಗಲಿಕ್ಕೆ ಗೇಟ್ ಇದೆ, ಟೆಂಪಲ್ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಕಾಣ್ತೇವೆ. ದಿ ಟೆಂಪಲ್ ಆಫ್ ಗಾಡ್ ಇಸ್ ಇನ್ಸೈಡ್ ಹಿಯರ್. ವಾಟ್ ಇಸ್ ಇಸ್ ಕಾಲ್ಡ್ ಇನ್ ಇಂಗ್ಲಿಷ್? ಇಟ್ಸ್ ಕಾಲ್ಡ್ ಟೆಂಪಲ್. ರಿಯಲಿ, ದಿಸ್ ಇಸ್ ಅ ಟೆಂಪಲ್ ಆಫ್ ಗಾಡ್, ದಟ್ ಇಸ್ ಕಾಲ್ಡ್ ಟೆಂಪಲ್. ಇಂಗ್ಲಿಷ್ ವರ್ಡ್ಸ್ ಹಾವ್ ಡೀಪರ್ ಮೀನಿಂಗ್. ಟೆಂಪಲ್ ಅಂತ ಕರೀತಾರೆ ಇದಕ್ಕೆ, ಯಾಕಂದ್ರೆ ಇದು ಟೆಂಪಲ್ ಇದು. ಆಯ್ತಾ, ಈ ಟೆಂಪಲ್ ಒಳಗೆ ಹೋಗ್ಲಿಕ್ಕೆ ದಾರಿ ಎಲ್ಲಿದೆ? ಸುಷುಮ್ನ ಎಂಟರ್ ಇಂಟು ಟೆಂಪಲ್. ವೆನ್ ಯು ಎಂಟರ್ ಇಂಟು ಟೆಂಪಲ್, ಟೆಂಪಲ್ ಗರ್ಭಗುಡಿ ಇದೆಯಲ್ಲ, ಗರ್ಭಗುಡಿ ಎಲ್ಲ ಸೈಲೆನ್ಸ್ ಆಗಿರ್ತದೆ, ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ. ಸೊ ಎಂಟರ್ ಇಂಟು ಸ್ಯಾಂಕ್ಟಮ್ ಸ್ಯಾಂಕ್ಟೋರಿಯಂ, ಗರ್ಭಗುಡಿ ಆಫ್ ಯುವರ್ ಟೆಂಪಲ್ ಥ್ರೂ ಬ್ರೆತ್, ಪ್ರಾಣ. ಮೈಂಡ್ ವಿಲ್ ಬಿಕಮ್ ವೆರಿ ಸೈಲೆಂಟ್, ಸಿರೀನ್. ಅಲ್ಲ ರೀ, ಸಮೇರ್ ಯು ಟು ಮೇಕ್ ಎ ಬಿಗಿನಿಂಗ್ ತಾನೇ. ಯು ಹ್ಯಾವ್ ಮೇಡ್ ಸೋ ಬ್ಯಾಡ್ ಹ್ಯಾಬಿಟ್ಸ್ ಫಾರ್ ದ ಮೈಂಡ್, ಸುಮ್ಮನೆ ಕೂತ್ಕೊಳ್ಳೋದು ಮಂಕಿ ಅದು.
So first, daily make couple of times, practice. Mind will stay there easily. That's what is Shaktashana practice about. Shaktashana Sumar practice put it in the Martha Martha Nagate, you're able to meditate with eyes open. Mind will be very silent with eyes open. Adhe purpose. Okay. So next step of this. When you breathe in, stomach full, pull the stomach inside. It's called Uddiyana Bandha. Okay, when you pull the stomach in, energy push maadadage. You are pushing the energy. Then Mula Bandha, pull the anus inside. So then you are pushing the energy upwards into spinal cord. Okay, then Jalandhar Bandha, close the neck like this. Then what happens? Energy doesn't leak downwards. So energy gets more and more energy gets absorbed in the brain cavity. So Yen Bandha, first is Uddiyana Bandha. Uddiyana Bandha, how? Breathe in, pull the stomach inside. Full, stomach full, pull the stomach inside. Mula Bandha is pull the anus, like you're pushing the energy into spinal cord. Okay, then you start feeling the energy movement in spinal cord. Then lock. This is called Jalandhara Bandha. Energy to absorb the brain early. Okay, let us start. Deep Agusutavali. All Agusutavali. Deep, take a deep breath. Deep breath. Pull the stomach inside. What in Olegar Kuli? Uddiyana Bandha. Pull the anus inside. Mula Bandha. Lock the neck. Jalandhara Bandha. Hold. Feel the energy in the brain cavity. Release the neck. Release the anus. Release the stomach. Breathe out. Again, breathe in. Pull the stomach inside. Uddiyana Bandha. Pull the anus inside. Jalandhara Bandha, neck lock. Observe the energy inside the brain cavity. Release. Again, one more round. One rounder. Breathe in. Hold. Pull the stomach inside. Pull the anus inside. Jalandhara Bandha, neck lock. Release, slowly breathe out, let the energy come back. Open your eyes. So now, this is the way you can enter into the temple, which is actually Brahma Kapala, and stay there. As the energy is more and more there, you can stay longer and longer. ಹಂಸ ಏನಿದ್ರಿ ಥಾಟ್ಸ್ ಬರ್ತಾ ಹೋಗೋಣ ಅಂತ ಹೌದಾ ಯಾಕೆ ಯುವರ್ ಎನರ್ಜಿ ಇಸ್ ಲೀಕಿಂಗ್ ಥ್ರೂ ಸೆನ್ಸ್ ಆರ್ಗನ್ಸ್ ಎನರ್ಜಿ ಸೆನ್ಸ್ ಆರ್ಗನ್ ಲೀಕ್ ಆದಾಗ ಥಾಟ್ಸ್ ಬರ್ತದೆ ಎನರ್ಜಿ ಗೆಟ್ಸ್ ಫಿಲ್ಡ್ ಅಪ್ ಆದಾಗ ಸೈಲೆಂಟ್ ಅಲ್ಲಿ ಗೊತ್ತಾಯ್ತಿದ್ದು ಮೆಥಡ್ ಓಕೆ ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಸ್ಟೆಪ್ ಇದಿಷ್ಟು ಇದನ್ನ ಅದನ್ನ ಶಕ್ತಿಶನ ಪ್ರಾಕ್ಟೀಸ್ ಸಿಕ್ಸ್ ಟು ಸೆವೆನ್ ವಿಡಿಯೋಸ್ ಆದ್ರೆ ಅದನ್ನ ಮಾಡ್ತಾ ಹೋಗಿ ನೆಕ್ಸ್ಟ್ ಸರಿಯಾಗಿ ಪ್ರಾಕ್ಟೀಸ್ ಆದ್ಮೇಲೆ ಅಗೇನ್ ಕಮ್ ಬ್ಯಾಕ್ ದೆನ್ ಐ ವಿಲ್ ಗಿವ್ ಕರೆಕ್ಟ್ ಇಟ್ ಓಕೆ ಸೊ ಈಗ ದಿಸ್ ಪ್ರಾಕ್ಟೀಸ್ ಇಸ್ ಕಾಲ್ಡ್ ಹೀಲಿಂಗ್ ಬ್ರೆತ್ ಇದನ್ನ ವಿ ಡೂ ಇಟ್ ಇನ್ ಅಪ್ಸ್ಟೇರ್ಸ್ ಹೋಗಿ ಮಾಡ್ತೇವೆ ಹೀಲಿಂಗ್ ಬ್ರೆತ್ ಓಕೆ ಸೊ ಹೌ ಟು ಡೂ ದ ಹೀಲಿಂಗ್ ಬ್ರೆತ್ ಯು ಹ್ಯಾವ್ ಟು ಬ್ರೀತ್ ಇನ್ ಥ್ರೂ ದಿ ಮೌತ್ ಸ್ಟಮಕ್ ಹೋಗ್ಬೇಕು ಒಳಗೆ ಹೋಗ್ಬೇಕು ಎನಿಬಡಿ ಹ್ಯಾಸ್ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಅವ ಏನಾದರೂ ಡಿಫಿಕಲ್ಟಿ ಇದ್ರೆ ಐ ವಿಲ್ ಬಿ ದೇರ್ ನಿಯರ್ ಯು ಓಕೆ ದಿಸ್ ವಿಲ್ ಬಿ ಡೂಯಿಂಗ್ ಫಾರ್ 1 ಅವರ್ ಕಂಟಿನ್ಯೂಸ್ಲಿ ಬ್ರೀತಿಂಗ್ ಇನ್ ಬ್ರೀತಿಂಗ್ ಔಟ್
ಹಾಗೆ ಓಕೆ ಬ್ರೀತ್ ಇನ್ ಡೀಪ್ ಓಕೆ ಸ್ಟಾಪ್ ರೆಕಾರ್ಡಿಂಗ್ ಮೌತ್ ಹೀಗೆ ಓಕೆ ಸೊ 1 ಅವರ್ ಮಾಡಬೇಕು ಮಾಡಿದಾಗ ಏನಾಗುತ್ತೆ ವಾಟ್ ಇಸ್ ಹ್ಯಾಪನಿಂಗ್ ವಾಟ್ ಹ್ಯಾಪನ್ಸ್ ವೆನ್ ಯು ಡೂ ದಿಸ್ ಕಚ್ಚಡ ಎಲ್ಲ ಹೊರಗೆ ಬರುತ್ತೆ ಯುವರ್ ಹೋಲ್ ಬಾಡಿ ಗೆಟ್ಸ್ ಎನರ್ಜೈಸ್ಡ್ ಓಕೆ ವೆನ್ ಯು ಗೆಟ್ ಎನರ್ಜೈಸ್ಡ್ ಲಾಟ್ ಆಫ್ ಇಂಪ್ರೆಷನ್ ಸ್ಟೋರ್ಡ್ ಇನ್ ದ ಬಾಡಿ ಸ್ಟಾರ್ಟ್ಸ್ ಗೆಟಿಂಗ್ ರಿಲೀಸ್ಡ್ ಇಟ್ಸ್ ಲೈಕ್ ವ್ಯಾಕ್ಯೂಮ್ ಕ್ಲೀನಿಂಗ್ ವ್ಯಾಕ್ಯೂಮ್ ಕ್ಲೀನ್ ಇದೆ ಮನೇಲಿ ಕ್ಲೀನಿಂಗ್ ರೈಟ್ ಗಾರ್ಬೇಜ್ ಔಟ್ ಗಾರ್ಬೇಜ್ ತಗೊಳ್ತೀರ ಸೊ ಗಾರ್ಬೇಜ್ ಆಫ್ ಮೆಮರೀಸ್ ವಿಲ್ ಗೆಟ್ ವಾಸನಸ್ ಅಂಡ್ ಇಂಪ್ರೆಷನ್ಸ್ ವಿಲ್ ಗೆಟ್ ಔಟ್ ಓಕೆ ಆರ್ ಯು ಕ್ಲಿಯರ್ ಗಾರ್ಬೇಜ್ ವಿಲ್ ಕಮ್ ಔಟ್ ನಾ ಹೌ ಇಟ್ ವಿಲ್ ಕಮ್ ಔಟ್ ಹ್ಯಾಕ್ ಬರ್ತದೆ ಇಟ್ ಕ್ಯಾನ್ ಕಮ್ ಇನ್ ದ ಫಾರ್ಮ್ ಆಫ್ ಪೇಯ್ನ್ ನೋವುಸುರಾಗುವುದು ಬರಲಿ ಓಕೆ ಡೋಂಟ್ ಸ್ಟಾಪ್ ಲೆಟ್ ದಟ್ ಗಾರ್ಬೇಜ್ ಕಮ್ ಔಟ್ ಪೇಯ್ನ್ ಬರ್ಬೋದು ಬಾಡಿ ಸ್ಟಿಫ್ ಆಗ್ಬೋದು ಓಕೆ ಮೆಮರೀಸ್ ಬರ್ಬೋದು ಯು ಫೀಲ್ ಲೈಕ್ ಕ್ರೈಯಿಂಗ್ ಅಳು ಬರ್ಬೋದು ಕ್ರೈ ವೆರಿ ವೆಲ್ ಕ್ರೈ ಆಸ್ ಮಚ್ ಆಸ್ ಪಾಸಿಬಲ್ ಸೊ ದಟ್ ಲೆಟ್ ಇಟ್ ಕಮ್ ಔಟ್ ಹೊರ ಬರಲಿ ಖಾಲಿ ಆಗಲಿ ಏನಾಗುತ್ತೆ ಸ್ಟಿಫ್ನೆಸ್ ಬರ್ಬೋದು ಪೇಯ್ನ್ ಬರ್ಬೋದು ಮೆಮರೀಸ್ ಬರ್ಬೋದು ದುಃಖ ಆಗ್ಬೋದು ಅಳು ಬರ್ಬೋದು ಏನೂ ಆಗದಿರ್ಬೋದು ನನಗೆ ಏನಾಗ್ತಿಲ್ಲ ಪಾಪ ಅಲ್ಲಿ ಯಾರು ಆಗ್ತದೆ ನನಗೆ ಏನಾಗ್ತಿಲ್ಲ ನಥಿಂಗ್ ಇಸ್ ಹ್ಯಾಪನಿಂಗ್ ಟು ಮೀ ನಥಿಂಗ್ ಇಸ್ ಹ್ಯಾಪನಿಂಗ್ ಟು ಯು ಆಲ್ಸೋ ಹ್ಯಾಸ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಏನು ಆಗ್ತಾ ಇದ್ರು ಏನು ಆಗ್ತಾ ಇದೆ ಏನಾಗ್ತದೆ ಎನರ್ಜಿ ಹೋಗ್ತಾ ಇದೆ ಆ ಎನರ್ಜಿ ಹೋಗಿದ್ದು ಸೂಕ್ಷ್ಮವಾಗಿರ್ತಲ್ಲ ಸಟ್ಲ್ ಆಗಿರ್ತಲ್ಲ ವೆರಿ ಸಟ್ಲ್ ಲೆಟ್ ಇಟ್ ಕಮ್ ಔಟ್ ಯು ಡೋಂಟ್ ನೋ ಇಟ್ಸ್ ಕಮಿಂಗ್ ಔಟ್ ಸಟ್ಲ್ ಇಂಪ್ರೆಷನ್ಸ್ ಯು ಕಾಂಟ್ ಯುವರ್ ರೆಕಗ್ನೈಸ್ ಇಸ್ ಕಮಿಂಗ್ ಔಟ್ ಇಟ್ ಗೆಟ್ಸ್ ಕ್ಲೀನ್ಡ್ ಅಪ್ ಮನೆ ಕ್ಲೀನಿಂಗ್ ಮಾಡ್ತಿರ್ತಾನೆ ದೊಡ್ಡದಾಗಿ ದೊಡ್ಡ ದೊಡ್ಡ ಕಸ ಬರುತ್ತೆ ಮೊದಲು ಆಮೇಲೆ ಸಣ್ಣ ಸಣ್ಣ ಕಸ ಇರ್ತವೆ ಕಣ್ಣಿಗೆ ಕಾಣಲ್ಲ ಆ ರೀತಿ ಹೊರಗೆ ಬರ್ತವೆ ನಿಮ್ಗೆ ಗೊತ್ತೂ ಆಗಲ್ಲ ಬರೋದು ಬಟ್ ಯು ಫೀಲ್ ರಿಲ್ಯಾಕ್ಸ್ಡ್ ಆಫ್ಟರ್ ದಟ್ ಬಟ್ ಮಾಡುವಾಗ ದೆರ್ ವಿ ಪೇಯಿಂಗ್ ದೆರ್ ಕೆನ್ ಬಿ ಸಫರಿಂಗ್ ದೆರ್ ಕೆನ್ ಎಮೋಷನ್ಸ್ ಎನಿಥಿಂಗ್ ಇಸ್ ದೇರ್ ಡೋಂಟ್ ಬಿ ಡೋ ನಾಟ್ ಬಿ ವರಿ ಲೆಟ್ ಇಟ್ ಕಮ್ ಔಟ್ ಕ್ಲಿಯರ್ ಈಗ ನೆಕ್ಸ್ಟ್ ಪ್ರಾಕ್ಟೀಸ್ ಓಕೆ ಜಸ್ಟ್ ಲಿಸನ್ ಕೇರ್ಫುಲಿ ಸೊ ಈಚ್ ಆಫ್ ಯು ಹ್ಯಾವ್ ಕಮ್ ಹಿಯರ್ ನೀವು ಪ್ರತಿಯೊಬ್ಬರು ಬಂದಿದ್ದೀರಾ ಯಾವುದಕ್ಕೋಸ್ಕರ ನಿಮ್ಮಲ್ಲಿ ಏನೋ ಸಫರಿಂಗ್ ಇದೆ ಸಮ್ ಸಫರಿಂಗ್ ಇಸ್ ದೇರ್ ಇನ್ ಲೈಫ್ ಇದೆಯಾ ಇಲ್ಲಿ ಇಲ್ಲಿ ಬರ್ತೀರಾ ಸುಮ್ಮನೆ ಸಮ್ ಸಫರಿಂಗ್ ಇಸ್ ದೇರ್ ಇನ್ ಯುವರ್ ಲೈಫ್ ವಾಟ್ ಎವರ್ ಇಸ್ ದಟ್ ಓಕೆ ನೌ ಲೆಟ್ ಅಸ್ ಸಿ ವೇರ್ ದ ಸಫರಿಂಗ್ ಈಸ್ ಎಲ್ಲಿದೇನು ಹುಡ್ಕೋಣ ಸರಿನಾ ಆಗತ್ತಾ ಹುಡ್ಕಲಿಕ್ಕೆ ಸೋರ್ಸ್ ಸೋರ್ಸ್ ಸಫರಿಂಗ್ ಯು ಹ್ಯಾವ್ ನೌ ಬಟ್ ಸೋರ್ಸ್ ಆಫ್ ಸಫರಿಂಗ್ ಎಲ್ಲಿರ್ತದೆ ಪಾಸ್ಟ್ ಸೊ ಇಮ್ಯಾಜಿನ್ ಎ ಲೈನ್ ಇನ್ ಫ್ರಂಟ್ ಆಫ್ ಯು ನಿಮ್ಮ ಎದುರು ಒಂದು ಲೈನ್ ತಗೊಳ್ತೀವಿ ಒಂದು ಲೈನ್ ಲೆಫ್ಟ್ ಟು ರೈಟ್ ಬೇಕಾದ ದಟ್ ಲೈನ್ ಇದೆಯಲ್ಲ ಲೈಕ್ ದಟ್ ಇಮ್ಯಾಜಿನ್ ಒಂದು ಲೈನ್ ಇದೆ ಓಕೆ ಕ್ಲಿಯರ್ ಸೊ ಈಚ್ ಆಫ್ ಯು ಡಿಟರ್ಮಿನ್ ವಾಟ್ ಸಫರಿಂಗ್ ಇಸ್ ದೇರ್ ಇನ್ ಯುವರ್ ಲೈಫ್ ರೈಟ್ ನೌ ವಿ ಆರ್ ಗೋಯಿಂಗ್ ಟು ಸೋರ್ಸ್ ಆಫ್ ಸಫರಿಂಗ್ ನೌ ವಿ ಆರ್ ಟ್ರೈಯಿಂಗ್ ಟು ರಿಮೂವ್ ದಿ ಸೋರ್ಸ್ ಆಫ್ ಸಫರಿಂಗ್ ಸರಿನಾ ಫಸ್ಟ್ ಐಡೆಂಟಿಫೈ ವ್ಯಾರ್ ದಿ ಸೋರ್ಸ್ ಆಫ್ ಸಫರಿಂಗ್ ಓಕೆ ಸೊ ಒಂದು ಲೈನ್ ಇದೆ ತಗೊಳ್ಳಿ ಹಾಂ ಲೆಫ್ಟ್ ಸೈಡ್ ಆಫ್ ದ ಲೈನ್ ಈಸ್ ಯುವರ್ ಪಾಸ್ಟ್ ರೈಟ್ ಸೈಡ್ ಆಫ್ ದ ಲೈನ್ ಈಸ್ ದ ಫ್ಯೂಚರ್ ಏನೋ ಲೆಫ್ಟ್ ಸೈಡ್ ಆಫ್ ರೈಟ್ ಈಸ್ ದ ಪಾಸ್ಟ್ ರೈಟ್ ಸೈಡ್ ಆಫ್ ಲೈನ್ ಈಸ್ ಫ್ಯೂಚರ್ ಓಕೆ ಅರ್ಥ ಆಯ್ತಾ ಈಗ ಮೆಂಟಲಿ ಮಾರ್ಕ್ ಫಾರ್ ಎಕ್ಸಾಂಪಲ್ ದಿಸ್ ವೆನ್ ಯು ಆರ್ ಸ್ಟ್ಯಾಂಡಿಂಗ್ ಹಿಯರ್ ರೈಟ್ ಲೈನ್ ಇಸ್ ಹಿಯರ್ ಇನ್ ದ ಲೈನ್ ಟುಡೇ ವಾಟ್ ಡೇಟ್ ಇಸ್ ದಟ್ 14 ಸೆಪ್ಟೆಂಬರ್ ಇಸ್ ಹಿಯರ್ ನೌ ಮೆಂಟಲಿ ಮಾರ್ಕ್ 1 ಇಯರ್ ಬಿಹೈಂಡ್ ಮೆಂಟಲಿ 1 ಇಯರ್ ಬಿಹೈಂಡ್ ಯು ಜಸ್ಟ್ ಸೇ ಇಟ್ಸ್ 1 ಇಯರ್ ಬಿಹೈಂಡ್ ಇಯರ್ ಮೆಂಟಲಿ ಮಾರ್ಕ್ 10 ಇಯರ್ ಬಿಹೈಂಡ್ ಯು ಕೀಪ್ ವಾಕಿಂಗ್ ಆನ್ ದ ಲೈನ್ ಮೆಂಟಲಿ ಮಾನಸಿಕವಾಗಿ ಆ ಲೈನ್ ಮೇಲೆ ನಡೀತಾ ಹೋಗಿ 1 ಇಯರ್ 2 ಇಯರ್ 3 ಇಯರ್ 10 ಇಯರ್
till you become child. Again, come back to the center. ಅರ್ಥ ಆಯ್ತು ನಿಮಗೆ? ಕನ್ನಡ ಹೇಳ್ತೇನೆ. ನೀವು ಎದುರು ಒಂದು ಲೈನ್ ಇದೆ ಅಂತ ಬಿಡಿ, ಒಂದು ದೊಡ್ಡದು. ಆ ಲೈನಲ್ಲಿ ಅದು ಲೈನು ಟೈಮು, ಈ ಕ್ಷಣ ಇಲ್ಲಿದೆ ಎದುರುಗಡೆ. ಎಡಗಡೆ ಹೋದರೆ ಹಿಂದೆ, ಬಲಗಡೆ ಹೋದರೆ ಮುಂದೆ. ಎಡಗಡೆ ಲೈನಲ್ಲಿ ನಡೀತಾ ಹೋದರೆ ನಿಮ್ಮ ಪಾಸ್ಟಿಗೆ ಹೋಗ್ತಾ ಹೋಗ್ತೀರ. ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷ, ಹತ್ತು ವರ್ಷ ಹಾಗೆ ಹೋಗ್ತಾ ಇದ್ದೀರ. ಎಲ್ಲರಿಗೆ ನೀವು ಸಣ್ಣ ಆಗೋರಿಗೆ ಹೋಗ್ಬೋದು, ವಾಪಸ್ ಬಂದರೆ ಇಲ್ಲಿಗೆ ಈಗ ಬರ್ತೀರ. ಅಲ್ಲಿ ನಿಮ್ಗೆ ಏನೇನು ದುಃಖ ಆಗಿದೆ ಅಂತ ಗಮನಿಸ್ತಾ ಹೋಗಿ ಅಲ್ಲಿ ನಡೆದು, ಸರಿನಾ? ದುಃಖ ಜೀವನದ ಕಷ್ಟ ಏನು ಬಂದಿದೆ ಗಮನಿಸ್ತಾ ಹೋಗಿ. ನೋಟ್ ದಿ ಪಾಯಿಂಟ್ಸ್ ವೇರ್ ಸಮ್ ಸಫರಿಂಗ್ ಸಮ್ ಪ್ರಾಬ್ಲಮ್ಸ್ ಕೇಮ್ ಅಪ್ ಇನ್ ದಿ ಲೈನ್. ಎನಿ ಸಫರಿಂಗ್, ಎನಿ ಪ್ರಾಬ್ಲಮ್, ಎನಿ ಡಿಫಿಕಲ್ಟಿ, ವಾಟ್ ಕಾಸಸ್ ಯು ಟ್ರಬಲ್? ಗೋ ಆಲ್ ದಿ ವೇ ಅಪ್ ಟು ಯುವರ್ ಚೈಲ್ಡ್ಹುಡ್. ನಿಮ್ಮ ಸಣ್ಣ ಆಗಿರೋರಿಗೆ ಹೋಗಿ, ಏನೇನು ಬರೋದು ಪರವಾಗಿಲ್ಲ, ಜಸ್ಟ್ ಅದು ನಡೀತಾ ಹೋಗಿ ಅದರಲ್ಲಿ. ಕಮ್ ಬ್ಯಾಕ್ ಟು ದ ಪ್ರೆಸೆಂಟ್ ಮೂಮೆಂಟ್, ಕಮ್ ಬ್ಯಾಕ್ ಆನ್ ದ ಲೈನ್. Sometimes it's difficult, okay? Doesn't matter. I am there with you. Yes, Nadumurthy. We'll remove the samskara, okay? Don't worry. I am there. I am there with you. Don't worry. ಎಲ್ಲರೂ ಬನ್ನಿ, ಕಣ್ಣು ಓಪನ್ ಮಾಡಿ. ಸೊ ಎಲ್ರಿಗೆ ಮಾಡ್ಲಿಕ್ಕೆ ಆಯ್ತಾ ಇದು? ಇಸ್ ಎವ್ರಿಬಡಿ ಏಬಲ್ ಟು ಡೂ ದಟ್? ಏನ್ರಿ ಕಲ್ಪನಾ? ಕಲ್ಪನೆ ಇರ್ಲೇ, ಕಲ್ಪನೆ ಇರ್ಲಿ ಹೋಗುದು, ಎಲ್ಲ ಕಲ್ಪನೆ. ಹಂಸ, ಆರ್ ಏಬಲ್ ಟು ರೆಕಗ್ನೈಸ್ ಸಮ್ ಸಿಗ್ನಿಫಿಕೆಂಟ್ ಈವೆಂಟ್ಸ್? What about you, Shirinjini? You're able to recognize things from senior events? Ashwini? What about you? It can be disease also. Okay? The point where it started, also it can be. Any incident, it is. Your roga is bodo, yana is bodo. Start at the point you go back now. Nimmu mandle kai tar Rokesh? Yana ito? Tumba jaasti dhigrumba shuru akta ikkiri. Yano? ತುಂಬಾ ಜಾಸ್ತಿ ಮೆಮೊರೀಸ್ ಇದ್ರಿಂದ ಹೋಗಿ ಹೋಗಿ ಪರವಾಗಿಲ್ಲ, ಗಾಡಿ ಹೋಗ್ತಾ ಇರ್ಲಿ, ವಾಪಸ್ ಹೋಗಷ್ಟೇ. ಆಯ್ತಾ, ಹೋಗ್ಬೇಕು. ಹಾ, ಈಗೇನ್ ಮಾಡಿದ್ರೆ ನಮ್ಮ ಉದ್ದೇಶ ಅಂದ್ರೆ ಇವು ವಾಸನೆಗಳು, ಸಂಸ್ಕಾರಗಳು, ಅದನ್ನ ಕ್ಲೀನ್ ಮಾಡೋಣ. ವಿಲ್ ಕ್ಲೀನ್ ದಟ್ ಮೆಮೊರೀಸ್, ಸಂಸ್ಕಾರ. ಸೊ ಗಾಡಿ ಅರಿ ಬಿಟ್ಟು ಗೋ, ಇಟ್ಸ್ ಓಕೆ, ಜಸ್ಟ್ ಗೋ ದೇ ಇನ್ ದ ಮೆಮೊರಿ ಲೇನ್. ಇಟ್ಸ್ ಕಾಲ್ಡ್ ಮೆಮೊರಿ ಲೇನ್. ದಿಸ್ ಪ್ರಾಕ್ಟೀಸ್ ಕಾಲ್ಡ್ ಮೆಮೊರಿ ಲೇನ್. Okay, you keep going there. Something disturbing, something painful, ena irutha adu samskaragalu irutave adan kitha kon memory lane. Idu memory lane ant heli hesaru. Are you able to recognize something? So you vaguely, but you are able to recognize. Okay, now receive the energy. Okay, we'll do the breathing practice. These, all this memory gets cleared. Vasana samskara clear aagutade. Again we'll do the memory exercise, then you'll see the difference. Memory lane exercise, okay? This is the testing, test. Ege enagutade? After breathing practice, you again go to the memory lane. See, what is that? It'll all get erased. Okay? Shall we do? Will you ask me to test that line? Because I want to clear it.
ಸಂಸ್ಕಾರ ಕ್ಲಿಯರ್ ಆಗಬೇಕು ಬೇಡ, ವಾಸನೆ ಹೋಗಬೇಕು ಬೇಡ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಬ್ರೀತಿಂಗ್. ಆಮೇಲೆ ಕ್ಲಿಯರ್ ಮಾಡಿದ್ಮೇಲೆ ಏನಾಗುತ್ತೆ, ಅದು ಖಾಲಿ ಆಗುತ್ತೆ. ಅದು ನೋಡಿ ನಿಮಗೆ ಕೇಳಿದಾಗ ಏನು ನನಗೆ ಏನು ಮೆಮೊರಿ ಇಲ್ಲ, ಸಂಸ್ಕಾರ ಇಲ್ಲ ಅಂತ ಹೇಳಿದೆ, ಅಲ್ಲಿ ಇದೆ, ಅದು ಅದನ್ನು ತೆಗಿಬೇಕಲ್ಲ. ಅರ್ಥ ಆಯ್ತಾ? ಅಲ್ಲಿ ಇದೆ ಅಂತ ಗೊತ್ತಂದ್ರೆ ಅದನ್ನು ತೆಗಿಲಿಕ್ಕೆ ಅವರು. ಓಕೆ, ನೌ ಲೆಟ್ ಅಸ್ ಪ್ರೇ ಆಲ್ ಆಫ್ ಅಸ್. ಹೇ ಸದ್ಗುರು, ಹೇ ಪರಮೇಶ್ವರ, ಹೇ ಸರ್ವೇಶ್ವರ, ಟುಡೇ ವಿ ಆರ್ ಡೂಯಿಂಗ್ ಹೀಲಿಂಗ್ ಬ್ರೆತ್ ಪ್ರಾಕ್ಟೀಸ್ ಟು ಬಿಕಮ್ ಫ್ರೀ ಫ್ರಮ್ ಅವರ್ ವಾಸನಾಸ್, ಸಂಸ್ಕಾರ, ಸ್ಟೋರ್ಡ್ ಇಂಪ್ರೆಷನ್ಸ್ ಇನ್ ದಿ ಮೆಮೊರಿ ಲೇನ್. ಬ್ಲೆಸ್ ಆಲ್ ಆಫ್ ಅಸ್. ಮೇ ಆಲ್ ದಿ ಇಂಪ್ರೆಷನ್ಸ್ dissolve, 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 dissolve. Not salt, dissolved. Hmm? Not salt, but dissolved. 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 Sarina? So, let that come out during breathing practice and let us get rid of it. Okay? Sarina?